ओम गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरी तिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणि वंशी विभूषितकरान्नवनीरदाभात् पीतांबरादरुणबिंबफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम ओम ರುಕ್ಮಿಣಿ ಶ್ರೀಕೃಷ್ಣ ಇವರಿಬ್ಬರ ಮಧ್ಯ ಒಂದು ಸಣ್ಣ ಕಲಹ ನಡೆಯುತ್ತದೆ, ಪ್ರಣಯ ಕಲಹ ಎಂದು ಹೇಳಿದ್ದಾರೆ. ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಕರ್ಹಿಚಿತ್ ಸುಖಮಾಸೀನಂ, ಒಂದು ದಿವಸ ಹೀಗಾಯಿತು. ಶ್ರೀಕೃಷ್ಣ ಬೇರೆ ಕೆಲಸ ಇಲ್ಲ, ಯಾವುದೂ ಇಲ್ಲ, ರಿಲ್ಯಾಕ್ಸ್ ಆಗಿ ಬಿಡುವು, ತುಂಬ ಬಿಡುವಿದೆ, ನಿಧಾನವಾಗಿ ಕುಳಿತಿದ್ದಾರೆ. ಕರಿಹಿಚಿತ್ ಸುಖಮಾಸೀನಂ ಸ್ವತಲ್ಪಸ್ಥಂ ಜಗದ್ಗುರುಂ ಅಂತ ಶ್ರೀಕೃಷ್ಣನನ್ನು ಪತಿಂ ಪರ್ಯಚರದ್ ಭೈಷ್ಮೀ ವ್ಯಜನೇನ ಸಖೀ ಜನೈಹಿ, ತನ್ನ ಸಖಿಗಳ ಸಮೇತವಾಗಿ ಶ್ರೀಕೃಷ್ಣನಿಗೆ ಸೇವೆ ಮಾಡ್ತಾ ಇದ್ದಾರೆ ರುಕ್ಮಿಣೀದೇವಿ. ಯಸ್ತ್ವೇತಲ್ಲೀಲಯಾ ವಿಶ್ವಂ ಸೃಜತ್ಯವತ್ಯವತೀಶ್ವರಃ ಸೃಜತ್ಯತ್ಯವತೀಶ್ವರಃ ಸಹಿಜಾತಸ್ವಸೇತೂನಾಂ ಗೋಪೀಥಾಯ ಯದುಶ್ವಜಃ. ತಸ್ಮಿನ್ ಸೃಷ್ಟಿಸ್ಥಿತಿಲಯಕಾರಕನಾಗಿರುವ ಸಾಕ್ಷಾತ್ ಪರಮಾತ್ಮ ಮನುಷ್ಯರೂಪ ಧರಿಸಿ ಶ್ರೀಕೃಷ್ಣನ ರೂಪದಲ್ಲಿ ಯದುವಂಶದಲ್ಲಿ ಹುಟ್ಟಿದ್ದಾನೆ. ಇಲ್ಲಿ ತಸ್ಮಿನ್ ಅಂತರ್ಗೃಹೆ, ಅಂಥವನ ಭಗವಂತನ ಅಂತಃಪುರದಲ್ಲೇ ಭ್ರಾಜಂತಂ ಸಹಿಜಾತ ಸ್ವಸೇತೂನಾಂ ಗೋಪೀತಾಯ ಯದುಶ್ವಜ ಅಜಃ, ತನ್ನ ಯದುವಂಶದಲ್ಲಿ ಹುಟ್ಟಿರುವ ಜನರನ್ನು ಉದ್ಧರಿಸುವುದಕ್ಕಾಗಿ ಅಲ್ಲಿ ಅವತರಿಸಿದ್ದಾನೆ. ತಸ್ಮಿನ್ನಂತರ್ಗೃಹೇ ಭ್ರಾಜನ್ ಮುಕ್ತಾದಾಮ ವಿಲಂಬಿನ ವಿರಾಜಿತೆ ವಿತಾನೇನ ದೀಪೈರ್ಮಣಿಮಯೈರಪಿ. ಒಂದು ಅಂತ ಪರಮಾತ್ಮ ಸುಮ್ಮನೆ ವರ್ಣನ. ಮಲ್ಲಿಕಾದಾಮ ಬಿಹ್ ಪುಷ್ಪೈ, ಅಲ್ಲೆಲ್ಲ ಅಲಂಕಾರ ಸುಂದರವಾಗಿ, ಹೇಗೆ ಅಲಂಕಾರಗಳಿವೆ, ರತ್ನಗಳಿವೆ, ಎಲ್ಲ ಇದೆ, ಅಷ್ಟು ಸುಖವಾಗಿ ಅಲ್ಲಿದ್ದಾನೆ. ಮಲ್ಲಿಕಾದಾಮ ಬಿಹ್ ಪುಷ್ಪೈರ್ ದ್ವಿರೇಫ ಕುಲಿನ ಕುಲನಾಧಿತೈ ಜಾಲರಂಧ್ರ ಪ್ರವಿಷ್ಟೈಶ್ಚ ಗೋಭಿಶ್ಚಂದ್ರಮಸೋಮಲೈ ಪಾರಿಜಾತ ವನಾಮೋದ ವಾಯುನೋದ್ಯಾನ ಶಾಲಿನ. ಗಾಳಿ ಬಂದು ಪಾರಿಜಾತ ವೃಕ್ಷವೂ ಮನೆಯಲ್ಲೇ ಇದೆ. ಆ ಪಾರಿಜಾತಕ್ಕೆ ಗಾಳಿ ಪಾರಿಜಾತಕ್ಕೆ ತಾಕಿ ಅಲ್ಲಿಂದ ಸುಗಂಧಿತವಾಗಿರುವ ಸುಗಂಧಿತ ವಾಯುವು ಬೀಸುತ್ತಾ ಇತ್ತು. ಧೂಪೈರಗರು ಜೈ ರಾಜನ್, ಧೂಪ ಅಗರು ಅದೆಲ್ಲ ಅಂದರೆ ಸುಗಂಧಿತವಾಗಿದೆ, ಹೂಗಳು ಕಣ್ಣಿಗೆ ನೋಡುವಕ್ಕೆ ಸುಂದರವಾಗಿದೆ, ಎಲ್ಲವೂ ಅಷ್ಟು ದಿವ್ಯ ಸುಂದರವಾಗಿರುವಂಥ ಮನೆಯಲ್ಲಿ, ಅರಮನೆಯಲ್ಲಿ ಕುಳಿತಿದ್ದಾನೆ. ಧೂಪೈರಗರು ಜೈ ರಾಜನ್ ಜಾಲರಂಧ್ರ ವಿನಿರ್ಗತೈ ಪಯಃಪೇನ ನಿಭೇ ಶುಭ್ರೇ ಪರ್ಯಂಕೆ ಕಶಿಪುತ್ತಮೆ.
ಅಂತ ಪರ್ಯಂಕ ಅಂದರೆ ಒಂದು ಹಾಸಿಗ ಮೇಲೆ ಪ್ರಭು ಕುಳಿತಿದ್ದಾನೆ. ಉಪತಸ್ಥೆ ಸುಖಾಸೀನಂ ಜಗತಾಮೀಶ್ವರಂ ಪತಿಂ, ಅಂಥ ಪತಿಯನ್ನು ಸೇವೆ ಮಾಡುತ್ತಾ ವಾಲವ್ಯಜನಮಾದಾಯ ಆ ಕಾಲದಲ್ಲಿ ವ್ಯಜನ ಅಂದರೆ ಇದಿರಲ್ಲ, ಏನಿತ್ತು? ಚಾಮರ. ಚಾಮರ ಅಂದರೆ ಚಾಮರ ಒಂದು ಪಕ್ಷಿಯ ಏನಿರುತ್ತದೆ, ಕೂದಲು. ಚಾಮರ ಮೃಗದ ಪಕ್ಷಿ ಅಲ್ಲ, ಮೃಗ. ಚಾಮರ ಮೃಗದ ಕೂದಲು. ಅದರಿಂದ ಈಗಲೂ ಕೆಲವು ಕಡೆ ಚಿತ್ರದಲ್ಲಿ ಕಂಡುಬರುತ್ತದೆ ನೋಡಿ, ಕಪ್ಪಾಗಿ ಒಂದು ಕೂದಲಿರುತ್ತದೆ, ಅದರಿಂದ ಬೀಸುತ್ತಾರೆ ಚಾಮರ. ಅದಕ್ಕೋಸ್ಕರನೇ ಚಾಮರ ವಿಜಯಾಮಿ ಹೇಳ್ತಾರೆ. ಚಾಮರ ಅಂದರೆ ಅದೇ. ಈಗ ಅನಂತರ ಕಾಲದಲ್ಲಿ ನಾವೇನು ಬಿದಿರಿನ ಇದೇನು ಇನ್ನೂ ಏನೋ ಬಗೆ ಬಗೆ ಬಂದಿವೆ, ಅಯ್ಯೋ ಆ ಕಾಲದಲ್ಲಿ ನೋಡಬಹುದಿತ್ತು, ಬಗೆ 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 ಬೇ ಫ್ಯಾನ್ಗಳು. ಈ ಫ್ಯಾನ್ಗೆ ಏನು ಸೌಂದರ್ಯವಿಲ್ಲ ನೋಡು, ಅದು ನೋಡಿದ್ರೆ ರಾಕ್ಷಸನ ಮುಖ ಹಾಗೆ ಇದೆ ನೋಡಿ, ರಾಕ್ಷಸನ ಮುಖನೇ ಆಗಿದೆ. ಏಕೆಂದರೆ ಇದೆಲ್ಲ ವಿದೇಶದಿಂದ ಬಂತಲ್ಲ. ವಿದೇಶದಿಂದ ಬಂದಿದ್ದವರಿಗೆ ಆ ಫ್ಯಾನ್ ನೋಡಿದರೆ ಹೇಗಿರ್ತದೆ ನೋಡಿ, ನೋಡಲಿಕ್ಕೆ ಹೇಗೆ ಅನಿಸುತ್ತದೆ? ಒಂದು ರಾಕ್ಷಸನ ಮುಖ ಅನಿಸುತ್ತೆ. ನಮ್ಮ ಬೀಸಣಿಕೆಗಳು ಎಷ್ಟು ಬಗೆ 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 ಡಿಸೈನ್ ಇರುತ್ತಿತ್ತು, ಅದಕ್ಕೆ ಏನೇನು ಅಲಂಕಾರಗಳು ಮಾಡುತ್ತಿದ್ದರು, ನೋಡಲಿಕ್ಕೆ ಬಗೆ ಬಗೆ ಬಣ್ಣ. ಅದು ಕೆಲವು ಒಂದು ಕೈ ಎತ್ತಿ ತಿರುಗಿಸುವುದು ಅಥವಾ ಹೀಗೆ ಸುತ್ತು ತಿರುಗಿಸುವುದು, ಉಂಟು ಬಗೆ 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 ಇತ್ತು. ಅಪ್ಪ ಎಷ್ಟೆಷ್ಟು ಡಿಸೈನ್ಗಳು, ಎಷ್ಟು ಸೌಂದರ್ಯ, ಏನೇನೋ ಇತ್ತು. ಅದೆಲ್ಲ ಈ ಕಾಲದಲ್ಲಿಲ್ಲ. ಏಕೆಂದರೆ ಭಾರತೀಯರು ಯಾವುದು ಮಾಡಿದ್ದರೆ ತುಂಬ ಅಲಂಕಾರ ಸೌಂದರ್ಯ ಮಾಡ್ತಾರೆ. ಆದರೆ ಈ ವಿದೇಶಿ ಎಲ್ಲರಿಗೂ ಹೇಗಿರುತ್ತದೆ ನೋಡಿ, ಆ ಫ್ಯಾನ್ ಹೇಗಿದೆ, ಅದಕ್ಕೆ ನೋಡಲಿಕ್ಕೆ ಒಂದು ಸೌಂದರ್ಯ ಇಲ್ಲ, ಏನೂ ಇಲ್ಲ. ಅದರ ಮೇಲೆ ಏನೋ ಡಿಸೈನು ಏನೋ ಮಾಡಬಹುದೇ, ಅಮ್ಮ ಅವರು ಮಾಡಲ್ಲ. ಏಕೆ? ಅದು ಹಾಗೆ ಇರುತ್ತದೆ. ಆದ್ದರಿಂದ ಅದು ಚಾಮರದ ಏನು ಹೇಳ್ತಾರೆ, ಕೂದಲು. ಆ ಕೂದಲಿನಿಂದ ಬೀಸಿದ್ದರೆ ಅದಕ್ಕೆ ಸುಗಂಧ ಬರುತ್ತದೆ, ಸುಂದರವಾಗಿರುತ್ತದೆ, ಇನ್ನು ಗಾಳಿ ಚೆನ್ನಾಗಿ ಬೀಸುತ್ತದೆ, ತಂಪಾಗಿರುತ್ತದೆ. ಅದರಿಂದ ವಾಲವ್ಯಜನಮಾದಾಯ ರತ್ನದಂಡಂ, ಅದಕ್ಕೆ ದಂಡ ಇರುತ್ತದೆ ನೋಡಿ, ಕೋಲು. ಆ ಕೋಲು ಹಿಡಿಯುವುದು ರತ್ನದಂಡ ಅಂತೆ, ರತ್ನಗಳಿಂದ ತಯಾರಾಗಿದ್ದು. ಬಾ, ಚಾಮರದ ಕೂದಲು, ಕೆಳಗೆ ರತ್ನದಂಡ, ಅಂಥದ್ದು ಬೀಸನಿಗೆ ತನ್ನ ಸೇವಕಿ ಕೈಯಲ್ಲಿ, ಸಖಿ ಕೈಯಲ್ಲಿ ಅಂದರೆ ಸೇವಕಿಯರಿದ್ದಾರಲ್ಲ ಅವರ ಕೈಯಲ್ಲಿ ತಗೊಂಡು ರುಕ್ಮಿಣೀ ದೇವಿ ಸ್ವಯಂ ನಾನೇ ಬೀಸ್ತೀನಿ ಎಂದು ತಗೊಂಡರು. ವಾಲವ್ಯಾಲವ್ಯಜನಮಾದಾಯ ರತ್ನದಂಡಂ ಸಖೇಕರಾತ್ ತೇನ ವಿಜಯತೀ ದೇವಿ, ಅದು ತಗೊಂಡು ತಾನೇ ಬೀಸುತ್ತಾ. ಈಗ ಭಗವಂತನ ಸೇವಾ ಅಂದರೆ ಅದೊಂದು ಉಪಾಸನ, ಉಪಾಸನ ಅಲ್ಲವೇ? ಭಗವಂತನಿಗೆ ಆರಾಧನ ಅದು. ಸೇವ ಮಾಡುವುದೆಂಬುದು ಸುಮ್ಮನೆ ಲೌಕಿಕ ಸೇವಾ ಅಲ್ಲ, ಅದೊಂದು ಆರಾಧನ, ಆಧ್ಯಾತ್ಮಿಕ ಸಾಧನೆ ಆಗ್ತಾ ಇದೆ. ದೇವೀಂ ಉಪಾಸಾಂಚಕ್ರ ಈಶ್ವರಂ, ಭಗವಂತನನ್ನು ಉಪಾಸನ ಮಾಡುತ್ತಿದ್ದಾಳೆ. ಅಷ್ಟರಲ್ಲೇ ಸಾಪಾಚ್ಯುತಂ ಕೊಣಯತಿ ಮಣಿನೂಪುರ ಅಭ್ಯಾಂ. 8 ಏನೋ ಇದೆ. ಈಗ ಅವರು ಹೇಗಿದ್ದಾರೆ, ಅವರ ಕೈಕಿ ಆಭರಣಗಳು, ಕೈಯಲ್ಲಿ ಕಿವಿಯಲ್ಲಿ ಎಲ್ಲ ರುಕ್ಮಿಣಿ ವರ್ಣನ ಮಾಡ್ತಾ ಇದ್ದಾರೆ. ಸಾಪಾಚ್ಯುತಂ, ಸೋಪಾಚ್ಯುತಂ, ಸ್ವಾಪ್ಯಚ್ಯುತಂ ಕೊಣಯತಿ ಮಣಿ ನೂಪುರ ಅಭ್ಯಾಂ. ನೂಪುರ ಕಾಲಿಗೆ ಗೆಜ್ಜೆಗಳು, ನೂಪುರ ಎಲ್ಲ ಇವೆ ಕೈಗೆ ಕಾಲುಗೆ ಎಲ್ಲ. ರೇಜೆಂಗುಲೀಯ ವಲಯ ವ್ಯಜನ ಗ್ರಹಸ್ಥ ವಸ್ತ್ರಾಂತ ಗೂಢ ಉಚ್ಚ ಕುಂಕುಮ ಶೋಣಹಾರ, ಅಂದರೆ ಸುಂದರವಾದ ವಸ್ತ್ರ ಕೊಂಡರು. ಭಾಸಾಂತಂ ಭದ್ರತಯ ಚ ಪರಾರ್ಘ್ಯ ಕಾಂಚ, ಹೀಗೆ ಶರೀರ ಅಲಂಕಾರ ವಸ್ತ್ರಗಳು ಎಲ್ಲ ಹೇಗಿದ್ದಾಳೆ ಎಂದು ಹೇಳ್ತಾರೆ. ತಾಂ ರೂಪಿಣೀಂ ಶ್ರೀಯಮನನ್ಯಗತಿಂ ನಿರೀಕ್ಷ, ಇವಳು ಸಾಕ್ಷಾತ್ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಂದರೆ ಶೀಲ, ಸೌಂದರ್ಯ, ಸಕಲ ಸದ್ಗುಣ, ವೈಕುಂಠದಲ್ಲಿರತಕ್ಕಂಥ ಆ ಲಕ್ಷ್ಮೀದೇವಿ ಇಲ್ಲಿ ರುಕ್ಮಿಣಿ ರೂಪವಾಗಿದ್ದ. ತಾಂ ರೂಪಿಣೀಂ ಶ್ರೀಯಮನನ್ಯಗತಿಂ ನಿರೀಕ್ಷ ಯಾ ಲೀಲಯ ಧೃತತನೋರನುರೂಪ ರೂಪ ಪ್ರೀತಸ್ಮಯನ್ನಲಕ ಕುಂಡಲ ನಿಷ್ಕಕಂಠ ವಕ್ತ್ರೋಲ್ಲಸತ್ಸ್ಮಿತ ಸುಧಾಂ ಹರಿರಾಭಭಾಷೆ.
ಲೀಲ ಯಾ ಲೀಲಯಾ ಧೃತತನೋರ್ ಅನುರೂಪ ರೂಪ. ಲೀಲಾರೂಪವಾಗಿ ಭಗವಂತನು ಹೇಗೆ ವಿಷ್ಣುವೇ ಲೀಲಾರೂಪವಾಗಿ ಶ್ರೀಕೃಷ್ಣನ ರೂಪ ಮನುಷ್ಯ ರೂಪ ಧರಿಸಿದ್ದನು, ಹಾಗೆ ಲಕ್ಷ್ಮಿಯೂ ತನ್ನ ಲೀಲಾರೂಪವಾಗಿ ರುಕ್ಮಿಣಿ ರೂಪ ಧರಿಸಿದ್ದಾಳೆ. ಪ್ರೀತಸ್ಮಯನ್ನಲಕ ಕುಂಡಲ ನಿಷ್ಕಕಂಠ, ಅದರಿಂದ ಪ್ರೀತಿಯಿಂದ ಶ್ರೀಕೃಷ್ಣ ಸ್ಮಯನ್ನಗುತ್ತಾ ಹೀಗೆ ಒಂದು ಮಾತು ಹೇಳ್ತಾರೆ. ಪ್ರೀತಸ್ಮಯನ್ನಲಕ ಕುಂಡಲ ನಿಷ್ಕಕಂಠ, ನಗುತ್ತಾ ಏಕೆ ಇದೇನೋ ಆಟ, ಭಗವಂತಂದು ಲೀಲ ಇರುವಾಗ ಏನೋ ಆಟ ಆಡ್ತಾರೆ, ಆಟ ಆಡುವುದಕ್ಕೆ ಏನೋ ಒಂದು ಹೇಳಿಬಿಡ್ತಾರೆ, ಅದೆಲ್ಲ ಗಲಾಟೆ ನಡೆಯುತ್ತದೆ. ಅದಷ್ಟೇ ಪ್ರಣಯ ಕಲಹ ಮೊದಲೇ ಹೇಳಿದ್ದೀವಲ್ಲ, ಇಬ್ಬರಲ್ಲಿ ಸ್ವಲ್ಪ ಕಲಹ ನಡೆಯುತ್ತದೆ ರುಕ್ಮಿಣಿ ಶ್ರೀಕೃಷ್ಣನ ಮಧ್ಯ, ಅದು ಪ್ರಣಯ ಪ್ರೇಮಪೂರ್ವಕ ಕಲಹ ಅಂತೆ. ವಕ್ತೋಲ್ಲ ಸತ್ಸ್ಮಿತ ಸುಧಾಂ ಹರಿರಾಭ ಭಾಷೆ ಹರಿ ಭಗವಂತ ಹೀಗೆ ಭಾಷಣ ಹೀಗೆ ಮಾತಾಡ್ತಾ ಇದ್ದ. ಶ್ರೀ ಭಗವಾನ್ ವಾಚ ಹತ್ತನೆಯದು. ರಾಜಪುತ್ರೀಪ್ಸಿತಾ ಭೂಪೈರ್ ಲೋಕಪಾಲ ವಿಭೂತಿಭಿ ಮಹಾನುಭಾವೈಃ ಶ್ರೀಮದ್ಭೀರೂಪೌದಾರ್ಯ ಬಲೋರ್ಜಿತೈಃ ತಾನ್ ಪ್ರಾಪ್ತಾನರ್ಥಿನೋ ಹಿತ್ವಾ ಚೈದ್ಯಾದೀನ್ ಸ್ಮರ ದುರ್ಮದನ್ ದತ್ತಾ ಭರ್ತ್ರಾ ಸ್ವಪಿತ್ರಾ ಚ ಕಸ್ಮಾನ್ನೋ ವವೃಷೆ ಅಸಮಾನ್. ರಾಜಭ್ಯೋ ಬಿಭ್ಯತ ಸುಬ್ರೂ ಸಮುದ್ರಂ ಶರಣಂಗತಾನ್ ಬಲವದ್ಭಿಕೃತದ್ವೇಷಾನ್ ಪ್ರಾಯಸ್ತ್ಯಕ್ತ ನೃಪಾಸನಾನ್. ಮತ್ತೇನು ಅಸ್ಪಷ್ಟವರ್ತ್ಮನಾ ಪುಂಸಾಂ ಅಸ್ಪಷ್ಟವರ್ತ್ಮನಾ ಪುಂಸಾಂ ಅಲೋಕಪಥಮೀಯುಷಾಂ ಆಸ್ಥಿತಃ ಪದವೀಂ ಸುಭ್ರೂ ಪ್ರಾಯಸ್ಸೀದಂತಿ ಯೋಷಿತಃ. ನಿಷ್ಕಿಂಚನ ವಯಂ ಶಶ್ಮನ್ ನಿಷ್ಕಿಂಚನ ಜನಪ್ರಿಯ ತಸ್ಮಾತ್ ಪ್ರಾಯೇಣ ನಹ್ಯಾಡ್ಯ ಮಾಂ ಭಜಂತಿ ಸುಮಧ್ಯಮೇ. ಅಯ್ಯೋ ರಾಮ, ಯಯೋರಾತ್ಮಸಮಂ ವಿತ್ತಂ ಜನ್ಮೈಶ್ವರ್ಯಾಕೃತಿರ್ಭವಃ ತಯೋರ್ವಿವಾಹೋ ಮೈತ್ರೀ ಚ ನೊತ್ತಮಾಧಮಯೋ ಕ್ವಚಿತ್. ಈಗ ಇದು ಈ ಶ್ಲೋಕ ಏಕೆ ಬಿಟ್ಟ, ಇವನೇನೋ ಬಿಟ್ಟ, ಈ ಶ್ಲೋಕನೇ ಮುಖ್ಯ. ವೈದರ್ಭ್ಯೇತದ ವಿಜ್ಞಾಯ ತ್ವಯಾ ದೀರ್ಘ ಸಮೀಕ್ಷಯ ವೃತಾವಯಂ ಗುಣೈರ್ಹೀನ ಭಿಕ್ಷುಭಿಶ್ಲಾಘಿತಾ ಮುಧಾ. ಅಥಾತ್ಮನೋನುರೂಪಂ ವೈ ಭಜಸ್ವ ಕ್ಷತ್ರಿಯ ಋಷಭಂ ಯೇನ ತ್ವಮಾಶಿಷ ಸತ್ಯ ಇಹಾಮುತ್ರ ಚ ಲಪ್ಸ್ಯಸೆ ಚೈದ್ಯಶಾಲ್ವ ಜರಾಸಂಧ ದಂತವಕ್ತ್ರಾದಯೋ ನೃಪ ಮಮದ್ವಿಷಂತಿ ವಾಮೋರು ರುಕ್ಮೀ ಚಾಪಿ ತವಗ್ರಜಃ ತೇಷಾಂ ವೀರ್ಯಮದಾಂದಾನಾಂ ದೃಪ್ತಾನಾಂ ಸ್ಮಯನುತ್ತಯೇ ಆನೀತಾಸಿ ಮಯಾ ಭದ್ರೇ ತೇಜೋಪಹರತಾ ಸತಾಂ ಉದಾಸೀನ ವಯಂ ನೂನಂ ನಸ್ತ್ರಪತ್ಯಾರ್ಥಕಾಮುಕಾಃ ಆತ್ಮಲಬ್ಧ್ಯಾ ಸ್ಮಹೇ ಪೂರ್ಣ ಕೇಹಯೋರ್ ಜ್ಯೋತಿರಕ್ರಿಯಾಃ. ಇದಕ್ಕೆ ಏನು ಹೇಳಬೇಕು, ನನಗೆ ಕನ್ನಡನೇ ಬರಲ್ಲ, ಪುಸ್ತಕ ತರಬಹುದಿತ್ತು ಏನೋ, ಕನ್ನಡ ಪುಸ್ತಕ ತಂದರೆ ಒಳ್ಳೆಯದಾಗ್ತಿತ್ತು, ಇದೆಲ್ಲ ಕನ್ನಡದಲ್ಲೇ ಹೇಳೋಕ್ಕಾಗ್ತದೆ. ನಾನು ಇದನ್ನು ಓದಿ ಇದ್ದನ್ನು ಇದ್ದ ಹಾಗೆ ಹೇಳ್ತೀನಿ, ಇದು ಹಿಂದಿಯಲ್ಲಿದೆ, ಕನ್ನಡದ ತಂದಿಲ್ಲ, ಇವತ್ತು ಐಡಿಯಾ ಬಂದಿಲ್ಲ ನನಗೆ. ಓಕೆ, ರಾಜಕುಮಾರಿ ಶ್ರೀಕೃಷ್ಣನ್ ಹೇಳ್ತಾನೆ ಏನದು, 1, 2, 3, 4, 5, 6, 7, 8, 9, 10, 11 ಶ್ಲೋಕಗಳಲ್ಲಿ ಅವರನ್ನು ಏನು ಹೇಳ್ತಾರೆ, ಟೀಸಿಂಗ್ ರ್ಯಾಗಿಂಗ್ ಏನು ಹೇಳ್ತಾರೆ, ಅವರನ್ನು ನಡೆಸುವುದು ಹೇಳ್ತಾರ, ಒಣಕಿಸೋದು ಹೇಳ್ತಾರೆ ಗೊತ್ತಿಲ್ಲ. ಎನಿವೆ, ಸಮ್ ಕೈಂಡ್ ಆಫ್ ಟೀಸಿಂಗ್ ರ್ಯಾಗಿಂಗ್ಗೋಸ್ಕರ ರುಕ್ಮಿಣಿಯನ್ನು ಏನೇನೋ ಶ್ರೀಕೃಷ್ಣ ಮಾತಾಡ್ತಾ ಇದ್ದಾನೆ, ಅದು ರುಕ್ಮಿಣಿಗೆ ಪಾಪ ಅರ್ಥವಾಗಲಿಲ್ಲ.
ಅರ್ಥವಾಗಲೇ ಅವ್ರು ತುಂಬ ಬೇಜಾರು ಮಾಡ್ಕೊಳ್ತಾರೆ ಅಷ್ಟೇ. ಈ ಈ ಶ್ಲೋ ಈ ಅಧ್ಯಾಯದ ಸಾರವೆಲ್ಲ ರುಕ್ಮಿಣಿಯನ್ನು ಏನೋ ಏನೋ ಹೇಳುವುದು, ಆ ರುಕ್ಮಿಣಿಗೆ ಅರ್ಥವಾಗದೆ ಅವರು ಮುಗ್ಧ ಆಗುವುದರಿಂದ. ದ್ರೌಪದಿ ಆದರೆ ಅರ್ಥ ಮಾಡ್ಕೊಳ್ತತ್ತೆ ಏನೋ, ದ್ರೌಪದಿ ಅಂದರೆ ಮಹಾ ಚತುರಳು, ಆದರೆ ಇವಳಿಗೆ ಅಷ್ಟೇ ಇಲ್ಲ, ಇವಳು ಮುಗ್ಧ. ಅದರಿಂದ ರುಕ್ಮಿಣಿ ಸೀತಾ ಹಾಗೇ ಅವ್ರು ಮುಗ್ಧ, ಸೀತನೂ ಮುಗ್ಧನೇ. ಅಷ್ಟು ಅವ್ರ ಕಪಟ ಮೋಸ ಗೊತ್ತಿಲ್ಲ. ದ್ರೌಪದಿಗೆ ಮಹಾಚತುರ, ಇವ್ರಿಗೆ ಅಷ್ಟು ಗೋಷ್ಠಿ ಗೊತ್ತಿಲ್ಲ. ಅದರಿಂದ ಅವ್ರು ಬೇಜಾರು ಮಾಡಿಕೊಂಡ್ರು. ಇವ್ರು ಏನು ಹೇಳ್ತಾರೆ ನೋಡಿ, ಶ್ರೀಕೃಷ್ಣ ರಾಜಕುಮಾರಿ ಬಡೇ ಬಡೇ ನರಪತಿ ರಾಜಪುತ್ರಿ ಇಪ್ಸಿತಾ ಭೂಪೈರ್ ಲೋಕಪಾಲ ವಿಭೂತಿ ಬಿಹಿ. ನೋಡಿ, ದೊಡ್ಡ ದೊಡ್ಡ ರಾಜಕುಮಾರರು ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕು ಅಂದ್ಕೊಂಡರು. ಬಡೇ ಬಡೇ ನರಪತಿ ಜಿನ್ಕೆ ಪಾಸ್ ಲೋಕಪಾಲ್ಕೆ ಸಮಾನ ಐಶ್ವರ್ಯ ಲೋಕಪಾಲ ವಿಭೂತಿ ಬಿಹಿ. ಲೋಕಪಾಲರಂದರೆ ಅಷ್ಟ ದಿಕ್ಪಾಲಕರಿದ್ದಾರೆ ನೋಡಿ. ಅಷ್ಟದಿಕ್ಪಾಲರ ಕುಬೇರಾದಿಗಳಿಗೆ ಎಷ್ಟೆಷ್ಟು ಐಶ್ವರ್ಯ ಸಂಪದ ಇದೆ ನೋಡಿ, ಅಧಿಕಾರ ಇದೆ ನೋಡಿ. ಅಷ್ಟು ಲೋಕಪಾಲರಿಗೆ ಅಷ್ಟದಿಕ್ಪಾಲರಿಗೆ ಇರುವಷ್ಟು ಐಶ್ವರ್ಯ ಸಂಪದ ಏನಿದೆಯೋ, ಅಂಥ ದೊಡ್ಡ ದೊಡ್ಡ ರಾಜರು ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕು ಅಂದ್ಕೊಂಡರು. ಜೋ ಬಡೇ ಮಹಾನುಭಾವ ಅವರು ಶ್ರೀಮಾನ ಹೇ, ನೋಡುವುದಕ್ಕೆ ಸುಂದರರು, ಪರಾಕ್ರಮಿಗಳು, ಸಂಪದ ಇದೆ, ಅಧಿಕಾರ ಇದೆ, ಎಲ್ಲ ಇತ್ತು. ರೂಪ ಔದಾರ್ಯ ಬಲೋರ್ಜಿತೈ ತಾನ್ ಪ್ರಾಪ್ತಾನರ್ಥಿನೋ ಹಿತ್ವ. ಸ್ವಯಂವರಕ್ಕೆ ಅವರು ಬಂದಿದ್ದರು, ಅಂಥ ದೊಡ್ಡವರು ಮಾಡ್ಕೊಳ್ತೀನಿ ಅಂದ್ಕೊಂಡರು. ಅಷ್ಟೇ ಅಲ್ಲ, ಅಂಥವರನ್ನಾದರೂ ಕಡೆಗಣಿಸಿ ಚೈದ್ಯಾದೀನ್ ಸ್ಮರ ದುರ್ಮದನ್ ದತ್ತ ಭ್ರಾತ್ರ ಸ್ವಪಿತ್ರ ಚ ಕಸ್ಮಾನ್ನೋ ಬವೃಷೇ ಸಮಾನ್. ಅಷ್ಟೇ ಅಲ್ಲ, ಈವನ್ ಶಿಶುಪಾಲನಿಗೆ ಕೊಡ್ತೀನಿ ಅಂದ್ಕೊಂಡು, ಶಿಶುಪಾಲನು ಪರಾಕ್ರಮಿ, ಸಂಪದ ಇತ್ತು, ಏನೇನೋ ಇತ್ತು ಅವರಿಗೆ, ಅಂಥವರಿಗೆ ಶಿಶುಪಾಲನಿಗಾದರೂ ನಿನ್ನನ್ನು ಕನ್ಯಾದಾನ ಮಾಡ್ತೀನಿ ಅಂತ ಅಂದ್ಕೊಂಡರು. ಆದರೂ ಅವರೆಲ್ಲರನ್ನು ಬಿಟ್ಟು, ಅವರೆಲ್ಲರೂ ನಿನ್ನನ್ನೇ ಬೇಡಿಕೊಂಡರು. ಅಂಥದ್ದು ಮೇರೆ ಜೈಸೆ ವ್ಯಕ್ತಿಕೋ ಜೋಕಿಸಿ ಪ್ರಕಾರ ತುಮಹಾರೆ ಸಮಾನ್ ನಹಿ ದತ್ತ ಭ್ರಾತ್ರ ಸ್ವಪಿತ್ರ ಚ ಕಸ್ಮಾನ್ನೋ ಬವೃಷೇ ಸಮಾನ್. ನಾನು ನಿಮ್ಮ ಕುಟುಂಬ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಸಂಪದ ಎಷ್ಟು ಐಶ್ವರ್ಯ ಇದೆಯೋ ಅಂಥ ಸಮಾನರನ್ನು ಮದುವೆ ಮಾಡಿಕೊಳ್ಳಬೇಕೇ ಹೊರತು, ನಾನು ನಿಮ್ಮ ಕುಟುಂಬ ನಿಮ್ಮ ಹಿಂದಿನವರು, ಅವರೇನು ಹೇಳ್ತಾರೆ ಅವರು ತವರು ಮನೆ ಜನರು ಅಲ್ಲವೇ, ಅವರಿಗೆ ನಾನು ಸಮಾನನಲ್ಲ, ಅಂಥದ್ದು ನನ್ನಂಥವನನ್ನು ಏಕೆ ಮಾಡಿಕೊಂಡಿದ್ದಿ ಎಂದು ರುಕ್ಮಿಣಿಯನ್ನು ಕೇಳುವುದು. ಬವೃಷೆ ಅಸಮಾನ್, ಅಸಮಾನನಾಗಿದ್ದೇನೆ ನಾನು, ನಿಮಗೆ ಸಮಾನವಲ್ಲ. ಏಕೆಂದರೆ ಮದುವೆಯಲ್ಲಿ ತನ್ನ ಸಮಾನ ಸಂಪದ ಇರುವವರು ವಿದ್ಯಾ ಬುದ್ಧಿ ತನ್ನ ಸಮಾನರನ್ನೇ ಮಾಡಿಕೊಳ್ತಾರೆ, ಅಸಮಾನರನ್ನು ಮಾಡಿಕೊಳ್ಳಲ್ಲ. ಅದು ಹೇಳೋದು. ರಾಜಭ್ಯೋ ಬಿಭ್ಯತ ಸುಬ್ರು ಸಮುದ್ರಂ ಶರಣಂಗತಾನ್. ಈಗ ನೋಡು, ನಮ್ಮ ಅಧಿಕಾರ ಏನಿದೆ, ಸಂಪದ ಏನಿದೆ, ಬುದ್ಧಿ ಏನಿದೆ, ಯಾವುದು ನೋಡಿದ್ದರೂ, ಯಾವ ದೊಡ್ಡ ದೊಡ್ಡ ರಾಜರು ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಬಂದಿದ್ದರೋ ಅವರ ಯಾರ ಜೊತೆಗೆ ನಾನು ಸಮಾನನಲ್ಲ. ಅಧಿಕಾರ ನೋಡಿ, ನಾವು ಮಥುರಾದಲ್ಲಿದ್ದೇವೆ, ನಮ್ಮ ರಾಜ್ಯ ಮಥುರಾ ಇತ್ತು. ಈಗೋ ಈ ಜರಾಸಂಧಾದಿಗಳು ಭಯಂಕರ ಪರಾಕ್ರಮಿಗಳು ಬಂದಾಗ ಅಲ್ಲಿ ನಾವು ಬದುಕಕ್ಕಾಗದೆ ಓಡಿ ಓಡಿ ಬಂದು ಇಲ್ಲಿ ಸಮುದ್ರದ ಮಧ್ಯದಲ್ಲಿ ಮನೆ ಮಾಡಿಕೊಂಡು ಬದುಕುತ್ತಾ ಇದ್ದೀವಿ. ನಮಗೆ ಭೂಮಿ ಮೇಲೆ ಬದುಕುವುದಕ್ಕೆ ಅಷ್ಟು ಇಲ್ಲ ಅಧಿಕಾರ, ಏಕೆ ಧೈರ್ಯವಿರಲಿಲ್ಲ. ಜರಾಸಂಧಾದಿಗಳು ನಮಗೆ ತೊಂದರೆ ಕೊಡುವುದರಿಂದ ನಾವು ಈ ಸಮುದ್ರಂ ಶರಣಂಗತಾ, ಸಮುದ್ರದಲ್ಲಿ ನಾವು ಮನೆ ಕಟ್ಕೊಂಡು ಇಲ್ಲಿ ಬದುಕುತ್ತಾ ಇದ್ದೀವಿ, ಯಾರು ಬರಲ್ಲ, ನಮಗೆ ತೊಂದರೆ ಕೊಡಲ್ಲ. ಅಂದರೆ ಓಡಿ ಹೋಗಿ ಎಲ್ಲೋ ಬದುಕುವುದಕ್ಕೆ ಯಾರಿಗೂ ಗೊತ್ತಿಲ್ಲದೆ ಜಾಗದಲ್ಲಿರುವುದಲ್ಲವೇ, ಹಾಗೇ ಇದೆ ನಮ್ಮ ಗತಿ. ರಾಜಭ್ಯೋ ಬಿಭ್ಯತ ಸುಬ್ರೂಹು ಸಮುದ್ರಂ ಶರಣಂಗತ. ಈ ರಾಜರಿಂದ ಹೆದರ್ಕೊಂಡು, ಜರಾಸಂಧಾದಿ ರಾಜಗಳಿಂದ ಹೆದರ್ಕೊಂಡು ಈ ಸಮುದ್ರಕ್ಕೆ ಶರಣು ಹೊಕ್ಕಿ ಇಲ್ಲಿ ಮನೆ ಕಟ್ಕೊಂಡು ಬದುಕುತ್ತಾ ಇದ್ದೀವಿ ನಾವು. ಬಲಬದ್ಭಿಕೃತದ್ವೇ, ಏಕೆ ದೊಡ್ಡ ದೊಡ್ಡವರ ಜೊತೆಗೆ ಶತ್ರುತ್ವ ಮಾಡಿಕೊಂಡಿದ್ದೀವಿ ನಾವು. ಯಾರು? ಶಿಶುಪಾಲ, ಜರಾಸಂಧ. ಅಂಥ ಶಿಶುಪಾಲ ಜರಾಸಂಧ ಸುತ್ತು ಇರುವ ರಾಜರೆಲ್ಲರೂ ಹೆದರ್ಕೊಳ್ತಾರೆ, ಜರಾಸಂಧ ಸಮಾನ ಯಾರೂ ಇಲ್ಲ. ಅಂಥವರಿಂದ, ದೊಡ್ಡ ದೊಡ್ಡ ರಾಜರಿಂದ ನಾವು ಶತ್ರುತ್ವ ಮಾಡಿಕೊಂಡಿದ್ದೀವಿ. ಬಲವದ್ಭಿಕೃತ ದ್ವೇಷಾನ್ ಪ್ರಾಯಸ್ತ್ಯಕ್ತ ನೃಪಾಸನಾನ್. ಆದ್ದರಿಂದ ಆದ್ದರಿಂದಲೇ ನಮಗೆ ರಾಜಸಿಂಹಾಸನವಿಲ್ಲ. ದ್ವಾರಕದಲ್ಲಿ ಮನೆ ಕಟ್ಕೊಂಡರೆ ಹೊರತು ಅದು ರಾಜಧಾನಿ ಅಲ್ಲ, ದ್ವಾರಕಾ ರಾಜಧಾನಿ ಅಲ್ಲ, ಅಲ್ಲಿ ಸಿಂಹಾಸನ ಇಲ್ಲ. ಮಥುರದಲ್ಲಿತ್ತು, ಬಟ್ ಮಥುರದಲ್ಲಿ ಬದುಕಕ್ಕಾಗಲ್ಲ, ಅದರಿಂದ ಇಲ್ಲಿ ಬಂದು ಬದುಕುತ್ತಾ ಇದ್ದೀವಿ.
ಆದ್ದರಿಂದ ಯಾರೋ ರಾಜಕುಮಾರರನ್ನು ರಾಜಕ್ಕೆ ಅಧಿಕಾರ ಸಿಂಹಾಸನಕ್ಕೆ ಕುಳಿತಿರುವರನ್ನು ಮಾಡಬಹುದಿತ್ತು. ನಮಗೆ ಸಿಂಹಾಸನ ಅಧಿಕಾರವಿಲ್ಲ, ರಾಜ್ಯ ಇಲ್ಲ, ಇಲ್ಲಿ ಬದುಕುವುದಕ್ಕೆ ಓಡಿ ಬಂದು ಸಮುದ್ರದಲ್ಲಿ ಮನೆ ಕಟ್ಕೊಂಡು ಬದುಕುತ್ತಾ ಇದ್ದೀವಿ, ಇಂಥವರನ್ನು ಏಕೆ ಮಾಡಿಕೊಂಡಿದ್ದಿ ನೀನು ಎಂದು ರುಕ್ಮಿಣಿಯನ್ನು ಕೇಳ್ತಾ ಇದ್ದಾನೆ ಕೃಷ್ಣ. ಬಲವದ್ವಿಕೃತ ದ್ವೇಷಾನ್ ಪ್ರಾಯಶ್ಚಕ್ತ ನೃಪಾಸನಾನ್, ರಾಜಸಿಂಹಾಸನವನ್ನೇ ಬಿಟ್ಟಿದ್ದೀವಿ, ಏಕೆ ಆಗುತ್ತಾ ಇಲ್ಲ ಬದುಕಕ್ಕೆ, ಮಥುರಾದಲ್ಲಿ ಬದುಕಕ್ಕಾಗ್ತದೆ. 17 ಸಲ ಜರಾಸಂಧ ಮಾಡಿದ ಅಂದರೆ ಈಗ ಯಾವಾಗಲೂ ಒಂದು ದಿವಸ ಮಥುರಾ ಸಿಂಹಾಸನವನ್ನೇ ಕಿತ್ಕೊಂಡು ಬಿಡ್ತಾನೆ. 17 ಸಲ ಯುದ್ಧ ಮಾಡಿದಾಗ ಈಗ ಇನ್ನೊಂದು ಸಲ ಉಳಿಯುತ್ತದೆ? ಈಗ ಅವರು ನಮ್ಮದು ಕಿತ್ತೆಕೊಳ್ತಾನೆ, ಆದ್ದರಿಂದ ನಾವು ಓಡಿ ಹೋಗಿ ಇಲ್ಲಿ ಬಂದು ಬದುಕುತ್ತಾ ಇದ್ದೀವಿ. ಅಸ್ಪಷ್ಟ ವರ್ತ್ಮನಾಂ ಪುಂಸಾಂ ಅಲೋಕಪಥ ಮೀಯುಷಾಂ ಅಸ್ಥಿತಾ ಪದವೀಂ ಸುಭ್ರೂ ಪ್ರಾಯಸ್ಸೀದಂತಿ ಯೋಷಿತ. ಅದರಿಂದ ನಾವು ಎಲ್ಲಿ ಹೋಗಬೇಕೋ ಏನೋ ನಮಗೆ ಗೊತ್ತಿಲ್ಲ. ನಮ್ಮ ದಾರಿ ಎಲ್ಲಿದೆ ನೋಡಿ, ನಮಗೊಂದು ಸಿಂಹಾಸನವಿಲ್ಲ, ರಾಜ್ಯವಿಲ್ಲ, ಮಿಕ್ಕ ಜನರ ಜೊತೆಗೆ ಸ್ನೇಹವಿಲ್ಲ. ಶಿಶುಪಾಲ ಜರಾಸಂಧ ಮಿತ್ರರು, ಜರಾಸಂಧ ಶಿಶುಪಾಲ ಮಿತ್ರರು, ಅವರಿಬ್ಬರು ದುರ್ಯೋಧನನಿಗೆ ಮಿತ್ರರು, ಎಲ್ಲರ ಅವರವರು ಬಲಪರಾಕ್ರಮಿಗಳು ಒಬ್ಬರಿಗೊಬ್ಬರಿಗೆ ಮಿತ್ರರಾಗಿದ್ದಾರೆ. ನಮಗೆ ಯಾರೂ ಮಿತ್ರರಿಲ್ಲ, ನಮಗೆಲ್ಲರೂ ಶತ್ರುಗಳಾಗಿಬಿಟ್ಟರು ಅಲ್ಲವೇ, ನಮಗೆಲ್ಲರೂ ಶತ್ರುಗಳೇ. ಈಗಿನ ಕಾಲದಲ್ಲಿ ನೋಡು ಹೇಗಿದ್ದಾರೆ, ನಮ್ಮ ಭಾರತೀಯರಲ್ಲೇ ಪಾಕಿಸ್ತಾನಕ್ಕೆ ಮಿತ್ರರು, ಚೈನಾಕ್ಕೆ ಮಿತ್ರರು, ಭಾರತ ದೇಶಕ್ಕೆ ದ್ರೋಹಿಗಳು ಯಾರಿದ್ದಾರೋ ಅವರಿಗೆಲ್ಲರಿಗೆ ಮಿತ್ರರು. ಹಾಗಿದ್ದಾರೆ ನಮ್ಮ ರಾಜರು, ಕೆಲವರು ಒಂದು ಕೆಲವು ಪಾರ್ಟಿಗಳು ಹೇಗಿದ್ದಾರೆ, ಪಾಕಿಸ್ತಾನಕ್ಕೆ ಮಿತ್ರರಾಗಿದ್ದಾರೆ, ಚೈನಾಕ್ಕೆ ಮಿತ್ರರಾಗಿದ್ದಾರೆ, ಅವರು ಭಾರತ ದೇಶಕ್ಕೆ ಶತ್ರುಗಳು, ಇವರು ಆ ಶತ್ರುಗಳ ಜೊತೆಗೆ ಮಿತ್ರರಾಗಿದ್ದಾರೆ. ಈಗ ಕೆಲವರಿದ್ದಾರೆ ಭಾರತ ದೇಶದಲ್ಲಿ, ನಮ್ಮ ದೇಶದವರೇ ಇವರನ್ನು ಶತ್ರುಗಳಾಗಿ ನೋಡ್ತಾ ಇದ್ದಾರೆ, ಬದುಕುತ್ತಾ ಇದ್ದಾರೆ ಕಷ್ಟದಿಂದ. ಹಾಗೂ ಹಾಗೆ ಇದೆ ಆ ಕಾಲದಲ್ಲಿ ಅಷ್ಟೇ. ಕೃಷ್ಣ ಪಾಂಡವರಿಗೆ ಸ್ನೇಹಿತ, ಬಟ್ ಪಾಂಡವರೇ ದುರ್ಗತಿ ಪಾಲಾಗಿದ್ದಾರೆ. ಈಗ ಯಾರು ರಾಜ್ಯ ಸೈನ್ಯ ಇರುವವರಿದ್ದಾರೋ, ಯಾರು ಜರಾಸಂಧ, ಶಿಶುಪಾಲ, ದುರ್ಯೋಧನ, ಇವರು ಪರಸ್ಪರ ಮಿತ್ರರು, ಒಬ್ಬರಿಗೆ ಒಬ್ಬರು ಮಹಾಪರಾಕ್ರಮಿಗಳು. ಸೈನ್ಯ ಎಷ್ಟು ದೊಡ್ಡದಿದೆ, ದೊಡ್ಡ ದೊಡ್ಡ ರಾಜ್ಯಗಳಿವೆ, ನಾವು ಇವರೆಲ್ಲರ ಜೊತೆಗೆ ಶತ್ರುತ್ವವೇ ಮಾಡಿಕೊಂಡಿದ್ದೀವಿ. ನಮ್ಮಂಥವರನ್ನು ಮಾಡಿಕೊಂಡರೆ ಯಾವ ಕ್ಷಣದಲ್ಲಿ ಯುದ್ಧದಲ್ಲಿ ಸತ್ತು ಹೋಗ್ತೀವೋ ಗೊತ್ತಿಲ್ಲ. ನಮಗೆ ರಾಜ್ಯ ಇಲ್ಲ, ಅಧಿಕಾರವಿಲ್ಲ, ಇವರೆಲ್ಲರೂ ಸೇರಿಕೊಂಡು ನಮ್ಮ ಮೇಲೆ ಬಂದರೆ ಹೋಗುವುದೇ, ನಮ್ಮ ಪ್ರಾಣ ಹೋಗುವುದೇ, ಇಂಥವರನ್ನು ಏಕೆ ಮಾಡಿಕೊಂಡಿದ್ದಿ? ಯಾರೋ ಶಿಶುಪಾಲನಂಥವರನ್ನು, ಯಾರೋ ಪರಾಕ್ರಮಿಯನ್ನು, ಜರಾಸಂಧನಂಥವನನ್ನು, ದುರ್ಯೋಧನಂಥವನ್ನು ಮಾಡಿಕೊಳ್ಳಬಹುದಿತ್ತು. ಯಾರು ಹೇಳುವುದು? ಶ್ರೀಕೃಷ್ಣ ರುಕ್ಮಿಣಿಗೆ ಹೇಳುವುದು. ಅಸ್ಪಷ್ಟ ವರ್ತ್ಮನಾಂ, ನಮಗೆ ಒಂದು ದಾರಿ ಎಂಬುದಿಲ್ಲ. ದಾರಿ ಅಂದರೆ ಎಲ್ಲಿ ಹೋಗಬೇಕೋ ನಮಗೊಂದು ಸ್ಪಷ್ಟತೆ ಇಲ್ಲ. ಹೇಗೋ ಬದುಕುವುದಕ್ಕೆ ಸಮುದ್ರಕ್ಕೆ ಬಂದಿದ್ದೀವಿ ಹೊರತು ನಮಗೆ ಒಂದು ದಾರಿ ಅಂದರೆ ಒಂದು ಮಾರ್ಗ ಸ್ಪಷ್ಟತೆ ಇಲ್ಲ. ಎಲ್ಲಿ ದುರ್ಯೋಧನಾದಿಗಳಿಗೆ ನೋಡಿ ಎಷ್ಟು ಪರಾಕ್ರಮ ಇದೆ, ಸಂಪದ ಇದೆ. ಅಸ್ಪಷ್ಟ ವರ್ತ್ಮನಾಂ ಪುಂಸಾಂ ಅಲೋಕಪಥಮೀಯುಷಾಂ, ಲೌಕಿಕ ವ್ಯವಹಾರವೂ ನಮಗೆ ಸ್ಪಷ್ಟತೆ ಇಲ್ಲ. ಏಕೆ? ಏಕೆಂದರೆ ದುರ್ಯೋಧನ ಜೊತೆಗೆ ನಾವು ಡಿಪ್ಲೊಮೆಟಿಕ್ ಆಗಿ ಮಾತಾಡಬೇಕೇ ಹೊರತು ನೇರಾಗಿ ಮಾತಾಡೋಕ್ಕಾಗಲ್ಲ, ಜರಾಸಂಧನ ಮಾತಾಡೋಕ್ಕಾಗಲ್ಲ, ಶಿಶುಪಾಲನ ಮಾತಾಡೋಕ್ಕಾಗಲ್ಲ. ಇಷ್ಟಿಷ್ಟು ಸುತ್ತು ಎಲ್ಲರೂ ನೋಡಿದ್ದರೂ ಶತ್ರುಗಳೇ, ಯಾರನ್ನು ನಮ್ಮ ಫಂಕ್ಷನ್ಗೆ ಕರೆಯೋಕ್ಕಾಗಲ್ಲ, ಯಾರನ್ನು ನಮ್ಮ ಕಾರ್ಯಕ್ರಮಕ್ಕೆ ಕರೆಯೋಕ್ಕಾಗಲ್ಲ. ಮರು ನೋಡಿದರೆ ಅವರೇ ದೊಡ್ಡ ದೊಡ್ಡ ರಾಜರು, ಭಾರತ ದೇಶಕ್ಕೆ ದೊಡ್ಡ ದೊಡ್ಡ ರಾಜರೇ ಅವರು. ಅದಕ್ಕೋಸ್ಕರ ರಾಜಸೂಯ ಯಾಗ ಮಾಡಬೇಕಾದರೆ ದುರ್ಯೋಧನ ತಮ್ಮವರೇ, ಅದರಿಂದ ದುರ್ಯೋಧನ ಮೇಲೆ ಯುದ್ಧಕ್ಕೂ ಹೋಗಲಿಲ್ಲ. ಯಾರು? ಪಾಂಡವರು. ಜರಾಸಂಧನ ಮೇಲೆ ಹೋಗಿದ್ದಾರೆ, ಶಿಶುಪಾಲನ ಮೇಲೆ ಹೋಗಿದ್ದಾರೆ, ಅವರೆಲ್ಲರನ್ನು ಸೋಲಿಸಿ ರಾಜಸೂಯ ಯಾಗ ಮಾಡಿದ್ದಾರೆ. ಏಕೆ? ಜರಾಸಂಧನನ್ನು ಸೋಲಿಸದಿದ್ದರೆ ಯುದ್ಧವೇ ನಡೆಯಲ್ಲ, ಅಷ್ಟು ಪರಾಕ್ರಮಿ ಅವರು, ಅಷ್ಟು ಭಯಂಕರವಾದ ಪರಾಕ್ರಮಿ. ಅವರಿಂದಲೇ ಭಾರತ ದೇಶ, ಅರ್ಧ ಭಾರತ ದೇಶ ಕಂಟ್ರೋಲ್ನಲ್ಲಿದೆ. ಅದರಿಂದ ಅವನನ್ನು ಸೋಲಿಸಿದ್ದರೆ ರಾಜಸೂಯ ಯಾಗ ಆಗುತ್ತದೆ, ಅದರಿಂದ ಪಾಂಡವರು ಹೋಗಿ ಮಾಡಿದ್ದಾರೆ. ಅಂಥ ಜರಾಸಂಧ, ಶಿಶುಪಾಲ, ದುರ್ಯೋಧನ ಅವರೆಲ್ಲರೂ ಒಟ್ಟಾಗಿದ್ದರು. ಶ್ರೀಕೃಷ್ಣನಿಗೆ ಯಾರಿದ್ದಾರೆ? ಯಾರೂ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿರುವ ಬಲರಾಮನು ಅವರ ಸೈಡೇ ಇದ್ದಾನೆ. ನಾನು ಇಲ್ಲೇ ಮನೆಯಲ್ಲೇ ನಮ್ಮ ಶತ್ರುಗಳಿದ್ದಾರೆ. ಭಾರತ ದೇಶ ಗತಿ ಹೀಗೆ ಇದೆ. ನಮ್ಮ ಭಾರತ ದೇಶದಲ್ಲೇ ಶತ್ರುಗಳು ಕುಳಿತಿದ್ದಾರೆ. ನಮ್ಮ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿಯನ್ನು ಪ್ರತಿ ಹಬ್ಬ ಹಬ್ಬಕ್ಕೆ ದ್ವೇಷ ಮಾಡುತ್ತಾ ಇಲ್ಲೇ ಕೂತಿದ್ದಾರೆ ಶತ್ರುಗಳು. ಶ್ರೀಕೃಷ್ಣನ ಕಾಲದಲ್ಲಿ ಹೇಗಿದೆಯೋ ಹಾಗಿದೆ ಭಾರತ ದೇಶದ ದುರ್ಗತಿ. ಹೀಗಿದೆ, ಮನೆಯಲ್ಲೇ ಶತ್ರುಗಳು ಕೂತಿದ್ದಾರೆ. ಯಾರು? ಬಲರಾಮ. ಶತ್ರುಗಳ ಪಕ್ಷವನ್ನು ವಹಿಸಿರುವಂಥ ಬಲರಾಮ ಇಲ್ಲಿ ಕೂತಿದ್ದಾನೆ, ಮನೆಯಲ್ಲೇ ಇದ್ದಾರೆ.
ಪಾಕಿಸ್ತಾನಕ್ಕೆ ಅನುಕೂಲರಾಗುವವರು ಭಾರತ ದೇಶದಲ್ಲೇ ಇದ್ದಾರೆ, ಅವರಿಗೆ ನಮ್ಮ ಜನರೆಲ್ಲ ಓಟು ಹಾಕ್ತಾರೆ. ಏಕೆ? ನಮ್ಮ ಜನರು ಮೂರ್ಖರಲ್ಲವೇ ಹಾಗೆ ಮಾಡ್ತಾರೆ. ಮೂರ್ಖರಿಗೆ ಏನು ಬರುತ್ತದೆ? ಆತ್ಮವಂಚನ ಒಂದೇ ಬರುತ್ತದೆ, ತಮ್ಮನ್ನು ತಾವು ಶತ್ರುಗಳಾಗಿ ಮಾಡಿಕೊಳ್ಳೋದು. ಅಸ್ಪಷ್ಟ ವರ್ತ್ಮನಾಂ ಪುಂಸಾಂ ಅಲೋಕ ಪಥಮೀಷಾಂ. ನಮಗೆ ಈ ಲೋಕದಲ್ಲಿ ಎಲ್ಲರೂ ಹಾಗೆ ನಮ್ಮ ಬದುಕಿಲ್ಲ ನೋಡಿ. ಜನರು ಯಾರನ್ನು ನೋಡ್ತೀರಿ? ಎಲ್ಲರೂ ಹಾಗಿರಬೇಕು ಅಲ್ಲವೇ? ಎಲ್ಲರ ಹಾಗೆ ಕೀರ್ತಿ ಇರಬೇಕು, ಎಲ್ಲರ ಹಾಗಿರಬೇಕು, ಎಲ್ಲರ ಹಾಗೆ ಇಂಗ್ಲೀಷ್ ಮೀಡಿಯಂಗೆ ಶಾಲೆಗೆ ಕಳಿಸಬೇಕು, ಇಂಗ್ಲೀಷ್ ಮೀಡಿಯಮೇ ಮಾತಾಡಬೇಕು. ಇವರೇನು ಇಂಗ್ಲೀಷ್ ಮೀಡಿಯಂ ಇಲ್ಲ, ಇವರು ಭಾರತೀಯ ಭಾಷೆ ಮಾತಾಡ್ತಾರೆ, ಭಾರತೀಯ ಸಂಸ್ಕೃತಿಯಲ್ಲಿರುತ್ತಾರೆ, ಪಾಕಿಸ್ತಾನಕ್ಕೆ ವಿಶ್ವ ಮಿತ್ರರಾಗುತ್ತಾರೆ, ಅಮೆರಿಕ ಸಂಸ್ಕೃತಿ ಇಟ್ಕೊಳ್ತಾರೆ, ಅಮೆರಿಕ ಹಾಗೆ ಇರುತ್ತಾರೆ. ಅಂಥವರನ್ನು ನೋಡಿದರೆ ಎಲ್ಲರೂ ಇಷ್ಟಪಡ್ತಾರೆ, ಅವರನ್ನೇ ಕರೆಯುತ್ತಾರೆ, ಅವರ ಜೊತೆಗೆ ಸ್ನೇಹ ಮಾಡಬೇಕಳ್ತಾರೆ, ಅವರನ್ನೇ ಮದುವೆ ಮಾಡ್ಕೊಳ್ತಾರೆ. ನೀವು ಅವರನ್ನು ಬಿಟ್ಟು ನಮ್ಮ ಏನೋ ಕನ್ನಡ ಮೀಡಿಯಂ ಅವರನ್ನು ಮಾಡ್ಕೊಂಡಿದ್ದೀವಿ. ಶ್ರೀಕೃಷ್ಣ ಅದೇ ಹೇಳ್ತಾ ಇದ್ದ, ಇಂಗ್ಲೀಷ್ ಮೀಡಿಯಮ್ದು ಜರಾಸಂಧಾದಿಗಳೆಲ್ಲ ಇಂಗ್ಲೀಷ್ ಮೀಡಿಯಂ ಜನರು, ಪಾಕಿಸ್ತಾನಕ್ಕೆ ಮಿತ್ರರು, ಅಮೆರಿಕಾಕ್ಕೆ ಮಿತ್ರರು, ಚೈನಾಕ್ಕೆ ಮನೆ. ನೀವು ಅವರನ್ನು ಬಿಟ್ಟು ನಮ್ಮ ಕನ್ನಡ ಮೀಡಿಯಮನ್ನು ನನ್ನನ್ನು ಏಕೆ ಮಾಡ್ಕೊಂಡಿದ್ದಿ ಎಂದು ರುಕ್ಮಿಣಿಗೆ ಹೇಳ್ತಾ ಇದ್ದಾನೆ ಅಲ್ಲವೇ. ಪುಂಸಾಂ ಅಲೋಕ ಪಥಾಂ ಈಯುಷಾಂ ಆಸ್ತಿತಃ ಪದವೀಂ ಸುಬ್ರು. ಈ ನನ್ನಂಥವರನ್ನು ಏಕೆ ಮಾಡ್ಕೊಂಡಿದ್ದೀವಿ ಕನ್ನಡ ಮೀಡಿಯಂ? ಪ್ರಾಯಸ್ಸೀದಂತಿ ಯೋಷಿತ. ಇಂಥ ನಮ್ಮಂಥವರನ್ನು ಮಾಡಿಕೊಂಡರೆ ನಿಮಗೆ ಕಷ್ಟಗಳೇ ಹೆಚ್ಚಾಗ್ತವೆ. ಏಕೆ? ಯಾವುದೋ ಒಂದು ಯುದ್ಧ ಬಂದರೆ ಅವರೆಲ್ಲರೂ ಒಟ್ಟಾಗ್ತಾರೆ, ನಾವೆಲ್ಲ ದುರ್ಗತಿ ಪಾಲಾಗ್ತೀವಿ, ನಮ್ಮ ರಾಜ್ಯ ನಾಶ, ನಮ್ಮನ್ನು ನಾಶ ಮಾಡ್ತಾರೆ, ನಿಮ್ಮ ಗತಿಯೇನಾಗಬೇಕು? ಯಾವುದು ಜೈಲಿನಲ್ಲಿರುವುದೋ ಅಥವಾ ಎಲ್ಲ ಸತ್ತು ಹೋಗೋದೋ, ಯಾವುದೋ ಗತಿಹೀನ ಆಗುತ್ತದೆ ನಿಮ್ಮದು. ನನ್ನನ್ನು ಏಕೆ ಮಾಡ್ಕೊಂಡಿದ್ದಿ ಎಂದು ಶ್ರೀಕೃಷ್ಣ ಹೇಳ್ತಾ ಇದ್ದ ಅಲ್ಲವೇ. ಈ ಕಾಲದಲ್ಲಿ ಯಾರಾದರೂ ಕನ್ನಡ ಮೀಡಿಯಂ ಓದಿ ನಮ್ಮ ಸಾಂಪ್ರದಾಯಿಕ ಬಟ್ಟೆ, ಸಾಂಪ್ರದಾಯಿಕ ವಸ್ತ್ರ, ಸಾಂಪ್ರದಾಯಿಕ ಪದ್ಧತಿಯಲ್ಲಿದ್ದರೆ ಯಾರಾದರೂ ಮದುವೆ ಮಾಡ್ಕೊಳ್ತಾರ? ಈ ಕಾಲದಲ್ಲಿ ಯಾವ ಪೂಜಾರಿಯನ್ನು ಮದುವೆ ಮಾಡ್ಕೊಳ್ತಾ ಇಲ್ಲ, ಪೌರೋಹಿತ್ಯ ಮಾಡುವರನ್ನು. ಏಕೆ? ಅವರು ಇಂಗ್ಲೀಷ್ ಮೀಡಿಯಂ ಓದಿ ಪ್ಯಾಂಟ್ ಶರ್ಟು ಹಾಕ್ಕೊಂಡು ಶಿಖಾ ಯಜ್ಞೋಪವಿತ ಬಿಟ್ಟು ಇಂಗ್ಲೀಷ್ ಹಾಗೆ ಮಾತಾಡಿದ್ದರೆ ಅವರನ್ನು ಮಾಡ್ಕೊಳ್ತಾರೆ ಅಲ್ಲವೇ. ಆದ್ದರಿಂದ ಹಾಗೆ ಆಗಿಬಿಟ್ಟಿದೆ ಸಾಂಪ್ರದಾಯಿಕ. ನಮ್ಮ ಶ್ರೀಕೃಷ್ಣ ಅದೇ ಹೇಳ್ತಾನೆ, ನಾನೇನೋ ಕನ್ನಡ ಮೀಡಿಯಂ, ನನಗೆ ಇಂಗ್ಲೀಷ್ ಮೀಡಿಯಂ ಬರಲ್ಲ, ಅಮೆರಿಕಾಕ್ಕೆ ಹೋಗೋಕ್ಕಾಗಲ್ಲ. ನಿಮಗೆ ಜರಾಸಂಧ ನೋಡು, ಅವರೆಲ್ಲ ಇಂಗ್ಲೀಷ್, ಅವ್ರ ಮನೆಯಲ್ಲೆಲ್ಲ ಇಂಗ್ಲೀಷೇ ಮಾತಾಡ್ತಾರೆ, ಮನೆಯಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ, ಡಿಸ್ಕೋ ಡ್ಯಾನ್ಸೇ ಮಾಡ್ತಾರೆ. ಅದು ನಮ್ಗೆ ಆಗಲ್ಲ. ನೀವೇನೋ ಅಂಥವರನ್ನು ಬಿಟ್ಟು ನನ್ನನ್ನು ಏಕೆ ಮಾಡ್ಕೊಂಡಿದ್ದಿ ಎಂದು ಶ್ರೀಕೃಷ್ಣ ಹೇಳಿ. ಇದೆಲ್ಲ ಏನು? ರುಕ್ಮಿಣಿಯನ್ನು ಪರೀಕ್ಷೆ ಮಾಡುವುದು. ಮೊದಲೇ ಹೇಳಿದ್ದೀನಲ್ಲ, ಆಸ್ತಿತಃ ಪದವೀಂ ಸುಭ್ರೂ ಪ್ರಾಯಸ್ಸೀದಂತಿ ಯೋಷಿತಃ. ಅಂಥ ಸ್ತ್ರೀಯರು ಅನೇಕ ಕಷ್ಟಗಳಿಗೆ ಒಳಗಾಗ್ತಾರೆ, ಭಯಂಕರವಾಗಿ ದುಃಖಗಳು ಅನುಭವಿಸಬೇಕಾಗ್ತದೆ ಅಲ್ಲವೇ. ಇಂಗ್ಲೀಷ್ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಪದ್ಧತಿಗಳು ಆಧುನಿಕ ಹಾಗೆ ಪಿಕ್ನಿಕ್ ಹೋಗಬೇಕು, ಹಬ್ಬದಲ್ಲಿ ಏನು ಮಾಡಬೇಕು, ನಮ್ಮ ಹಿಂದೂ ಹಬ್ಬಗಳನ್ನೆಲ್ಲ ಕಡೆಗಣಿಸಬೇಕು, ಏ ದೀಪಾವಳಿ ಕಟ್ಟದು ಹೇಳಬೇಕು, ಅವರು ಮುಸ್ಲಿಂ ಹಬ್ಬಗಳು, ಕ್ರಿಶ್ಚನ್ ಹಬ್ಬಗಳು ಆಹಾ ಗ್ರೇಟ್ ಎಂದು ಹೇಳಬೇಕು, ನಮ್ಮ ಹಬ್ಬಗಳು ಅಲ್ಲ ಕಡೆಗಣಿಸಿ ಮಾತಾಡಬೇಕು, ನಮ್ಮ ಹಬ್ಬಗಳು, ನಮ್ಮ ಸಂಪ್ರದಾಯ, ನಮ್ಮ ಮಡಿ, ನಮ್ಮ ಪೂಜೆಗಳು, ನಮ್ಮ ಮಂದಿರಗಳನ್ನು ಕಡೆಗಣಿಸಿ ಮಾತಾಡಬೇಕು, ಅವರದು ಆಹಾ ಚೆನ್ನಾಗಿದೆ ಎಂದು ಹೇಳಬೇಕು. ಹಿಂದಿ ಸಿನಿಮಾ ನೋಡಬೇಕು, ಆಧುನಿಕ ಸಿನಿಮಾಗಳೇ ನೋಡಬೇಕು, ಇಲ್ಲದಿದ್ದರೆ ಕನ್ನಡಿಗರು ಮಾಡ್ತಾ ಇದ್ದಾರೆ ನೋಡಿ, ತೆಲುಗು ಸಿನಿಮಾ ನೋಡ್ತಾ ಇದ್ದಾರೆ ಅದು ನೋಡಬೇಕು, ತೆಲುಗು ಸಿನಿಮಾ ಅವರು ಹಿಂದಿ ಸಿನಿಮಾ ನೋಡ್ತಾರೆ. ಈಗ ಇದೆಲ್ಲ ಅಂದರೆ ಏನು? ಈ ಸಿನಿಮಾಗಳೆಲ್ಲ ನಮ್ಮ ಸಾಂಸ್ಕೃತಿಕ ವಿರೋಧ, ನಮ್ಮಗಳನ್ನು ನಮ್ಮರನ್ನು ವಿರೋಧವಾಗಿ ಮಾತಾಡ್ತಾರೆ, ಆದರೆ ಅದನ್ನೇ ಹುಚ್ಚು ಹುಚ್ಚಾಗಿ ನೋಡ್ತಾರೆ. ನನ್ನ ಸಲ ಹೇಳಿದ್ದೀನಲ್ಲ, ನಮ್ಮ ಒಬ್ಬ ವೇದ ಪಂಡಿತ, ನಮ್ಮ ಕಾರ್ಯಾಲಯ ವಿದ್ಯಾರ್ಥಿ, ಅವರು ಹೇಳ್ತಾನೆ, ದಾನವೀರ ಶೂರಕರ್ಣ ಫಿಲ್ಮ್ ಎಂದು. ಇಂಥ ಮೂರ್ಖವಾದ ದಾರಸದಿ ಶೂರಕರ್ಣ ಈ ಬ್ರಾಹ್ಮಣನಾಗಿ ಹುಟ್ಟಿ ನಾಚಿಕೆ ಇಲ್ಲದೆ ನೋಡ್ತಾನೆ. ನನಗೆ ಹೇಳ್ತಾನೆ, ನೋಡ್ತೀರಾ ಗುರುಗಳೇ, ನೋಡಿದಿರಾ ಗುರುಗಳೇ, ನನಗೆ ಹೇಳ್ತಾನೆ. ಅಯ್ಯೋ ರಾಮ, ಈಗ ಇದೇ ಅಲ್ಲವೇ ಇಂಗ್ಲೀಷ್ ಮೀಡಿಯಂ? ಇವರು ವೇದ ಪಂಡಿತರಾಗಿ ಕಾರ್ಯಾಲಯದಲ್ಲೇ ಓದಿಕೊಂಡ, ಇವರಿಗೆ ಇಂಗ್ಲೀಷು ಹುಚ್ಚುತನ, ಇವರಿಗೆ ಸಂಸ್ಕೃತ ಅಂತರ ಅಳವಡಿಸಿಕೊಂಡಿಲ್ಲ, ಶಾಸ್ತ್ರಗಳು ಮುಖ್ಯ ಅಲ್ಲ, ಅವರಿಗೆ ಇಂಗ್ಲೀಷು ಹುಚ್ಚು ಇತ್ತು. ಅದಕ್ಕೆ ಆ ಕಾಲದಲ್ಲಿ 4,000 ಕೊಟ್ಟು ಇಂಗ್ಲೀಷ್ ಕಲ್ತ್ಕೊಂಡ ಮಾತಾಡೋದಕ್ಕೆ. ಏಕೆ? ಇಲ್ಲಿದ್ದ ವೇದ ಕಲ್ತುಕೊಂಡ ನಂತರ ಇಂಗ್ಲೀಷ್ ಕಲಿಯಬೇಕೆನ್ನುವುದು, ಕಷ್ಟಪಟ್ಟು ಇಂಗ್ಲೀಷ್ ಕಲ್ತುಕೊಂಡ. ಏಕೆ? ಅವ್ರಿಗೆ ಇಂಗ್ಲೀಷ್ ತೋರಿಸಬೇಕು, ನನಗೆ ಇಂಗ್ಲೀಷ್ ಬರುತ್ತದೆ. ಅವ್ರು ಎಷ್ಟು ಕಷ್ಟಪಟ್ಟರು ಆ ಇಂಗ್ಲೀಷ್ ಸರಿಯಾಗಿ ಬಂದಿಲ್ಲ, ಬಟ್ ಏನು ಮಾಡಬೇಕು ಅಂದರೆ ಅವ್ರಿಗೆ ವೇದ ಕಲಿತುಕೊಂಡು ವೇದ ಪಂಡಿತರಾದರೆ ತುಂಬ ನಾಚಿಕೆ. ಅವನಿಗೆ ಒಂದು ಅವನ ದುರದೃಷ್ಟವೋ ಅದು ಏನು ಹೇಳಬೇಕೋ ಗೊತ್ತಾಗಲ್ಲ. ಅವನಿಗೆಲ್ಲ ಇಂಗ್ಲೀಷ್ ಇಂಗ್ಲೀಷ್ ಇತ್ತು, ಅವನಿಗೆ ಒಂದು ಇಂಗ್ಲೀಷ್ ಮೀಡಿಯಂ ಹುಡುಗಿ ಸಿಗಬಹುದಿತ್ತು. ಅವರಿಗೆ ಸಾಂಪ್ರದಾಯಿಕ ಹುಡುಗಿಯನ್ನು ತಂದೆ ಮದುವೆ ಮಾಡಿಕೊಟ್ಟರು, ಏಕೆಂದರೆ ಪುರೋಹಿತರಿಗೆ ಹುಡುಗೆ ಸಿಗ್ತಾ ಇಲ್ಲವಲ್ಲ, ಅದಕ್ಕೋಸ್ಕರ ಯಾರೋ ಆ ಸಾಂಪ್ರದಾಯಿಕ ಹುಡುಗಿಗೆ ಅವರಿಗೆ ಸಂಪ್ರದಾಯ, ಶಾಸ್ತ್ರ, ಆಚಾರ, ಪೂಜಾ, ಭಕ್ತಿ, ಇದು ಬ್ರಾಹ್ಮಣರಾಗಿರುವುದಂದೇ ತುಂಬ ಇಷ್ಟ. ಇವನಿಗೆ ಅಂಥವಳು ಸಿಕ್ಕಳು, ಇವಳಿಗೇನು ಇಂಗ್ಲೀಷ್ ಮೀಡಿಯಮ್ ಡಿಸ್ಕೋ ಡ್ಯಾನ್ಸ್ ಮಾಡೋರು ಬೇಕು ಅಂಥವರು ಸಿಕ್ಕಿದರು.
ಈಗ ಇದು ನೋಡಿ ವಿಚಿತ್ರವಾಗಿದೆ ಅಲ್ಲವೇ. ಆ ಕಾಲದಲ್ಲಿ ಹಾಗೆ ಇತ್ತು. ಅದರಿಂದ ಆ ಶಿಶುಪಾಲ ಜರಾಸಂಧ ಅಂಥವರನ್ನು ಇಂಗ್ಲೀಷ್ ಮೀಡಿಯಂ ಅವರನ್ನು ಬಿಟ್ಟು ನನ್ನಂಥ ಕನ್ನಡ ಮೀಡಿಯಮನ್ನು ಏಕೆ ಮಾಡಿಕೊಂಡಿದ್ದಿ ಎಂದು ಶ್ರೀಕೃಷ್ಣ ಹೇಳ್ತಾ ಇದ್ದ. ನಿಷ್ಕಿಂಚನ ವಯಂ, ನಮಗೆ ಹಣನೂ ಇಲ್ಲ. ರಾಜರು ಪಟ್ಟಾಭಿಷಿಕ್ತರಾಗಿರುವ ರಾಜರಿಗೆ ಸಂಪದ ಇರುತ್ತದೆ, ನಮಗೆ ಸಂಪದ ಎಲ್ಲಿ? ಏಕೆ ನಮಗೆ ಪಟ್ಟಾಭಿಷೇಕ ಇಲ್ಲ ಇದೆಯಾ? ಶ್ರೀಕೃಷ್ಣ ರಾಜನ ಹೇಳಿ, ಯಾವ ದೇಶಕ್ಕೆ ರಾಜ? ಪಾಂಡವರ ರಾಜರ ಆ ಸ್ವಲ್ಪ ಇತ್ತು, ಅದೇನು ರಾಜಸೂಯಾಗ ಮಾಡಿದ ನಂತರ ಅಷ್ಟೇ. ಅದಕ್ಕಿಂತ ಮುಂಚೆ ಅರಗಿನ ಮನೆಯಲ್ಲಿ ಅವರನ್ನು ಸಾಯಿಸಿಬಿಟ್ಟರೆ ಕಾಡು ತಿರುಗುತ್ತಾ ತಿರುಗುತ್ತಾ ಭಿಕ್ಷೆ ಮಾಡ್ಕೊಳ್ತಾ ಬದುಕಿದ್ದಾರೆ. ಸ್ವಯಂವರದಲ್ಲಿ ಆ ಮಚ್ಚಯಂತ್ರದಿಂದ ಸ್ವಯಂವರ ಆಯಿತೇ ಹೊರತು ಮದುವೆನೂ ಆಗ್ತಿತ್ತೋ ಅಲ್ಲವೋ, ಹಾಗೆ ಗತಿ ಇತ್ತು ಅವ್ರದ್ದು. ಮತ್ತೆ ಸುಭದ್ರೆಯನ್ನು ಶ್ರೀಕೃಷ್ಣ ಸಪೋರ್ಟಿನಿಂದ ಸುಭದ್ರೆಯನ್ನು ಕರ್ಕೊಂಡು ಬಂದರು. ಇಲ್ಲದಿದ್ದರೆ ಬಲರಾಮನಿಗಿರಲಿಲ್ಲ ಸುಭದ್ರೆಯನ್ನು. ಆ ಪಾಂಡವರಿಗೆ ಗತಿ ಇಲ್ಲದೆ ಅವರಿಗೇಕೆ ಕೊಡುವುದು? ಅವರಿಗೆ ರಾಜ್ಯ ಇಲ್ಲ, ಏನೂ ಇಲ್ಲ. ಅವರಿಗೆ ಬೇಕಾದರೆ ದುರ್ಯೋಧನಿಗೆ ಕೊಡ್ತೀವಿ. ದುರ್ಯೋಧನ ಪಟ್ಟಾಭಿಷೇಕ ಪರಾಕ್ರಮ, ಅವರಿಗೆಲ್ಲ ಇಂಗ್ಲೀಷ್ ಮೀಡಿಯಂ ಓದಿದೆ, ಅವರಿಗೆ ಕೊಡ್ತೀವಿ ದುರ್ಯೋಧನಿಗೆ. ಪಾಂಡವರಿಗೇಕೆ ಕೊಡುವುದು ಅಂದವರು ಬಲರಾಮನಿಗೆ ಇಷ್ಟವೇ ಇಲ್ಲ. ಅದು ಶ್ರೀಕೃಷ್ಣ ಕೊಟ್ಟುಬಿಟ್ಟ, ಶ್ರೀಕೃಷ್ಣ ಕೊಟ್ಟುಬಿಟ್ಟ. ಅದರ ಇದು ಬಲರಾಮ ಕೊಡ್ತಿರಲಿಲ್ಲ ಅಲ್ಲವೇ. ಅದರಿಂದ ನನಗೆ ಆಧುನಿಕ ಕಾಲದಲ್ಲಿ ನೋಡಿ ದೊಡ್ಡ ದೊಡ್ಡ ಮಂತ್ರಿ ಪದವಿಗಳು ಪಾರ್ಟಿಗಳಿವೆ ನೋಡಿ, ಕೆಲವೆಲ್ಲ ದೇಶದ್ರೋಹ ಪಾರ್ಟಿಗಳು. ದೇಶದ್ರೋಹ ಪಾರ್ಟಿಗಳಿಗೆ ದೊಡ್ಡ ದೊಡ್ಡ ಮಂತ್ರಿಗಳು ಮಿನಿಸ್ಟರ್ಗಳು ಆಗ್ತಾರೆ. ಅವರಿಗೆಲ್ಲ ಪಾಕಿಸ್ತಾನ ಚೈನಾ ಯಾವ ಯಾವುದು ಭಾರತ ದೇಶಕ್ಕೆ ಶತ್ರುಗಳು ಅವರೇ ಮಿತ್ರರು. ಕಮ್ಯುನಿಸ್ಟ್ ಪಾರ್ಟಿಗಳು ಇವೇ ಮಿತ್ರರು ಅಲ್ಲವೇ. ಅಂಥದ್ದು ನಮಗೆ ಭಾರತ ದೇಶ ಭಕ್ತಿ ಇಟ್ಕೊಂಡು ನಮ್ಮ ದೇಶ ನಮ್ಮ ಭಕ್ತಿ ನಮ್ಮ ಸಂಸ್ಕೃತಿ ನಮ್ಮದಿರಬೇಕು ಅಂದರೆ ಇವರನ್ನು ಯಾರೂ ನೋಡಲ್ಲ. ಇವರಿಗೆ ಯಾವುದು ಮದುವೆನೂ ಆಗಲ್ಲ. ಇವರನ್ನು ಯಾರು ಯಾವ ಕಾರ್ಯಕ್ರಮಕ್ಕೆ ಕರೆಯಲ್ಲ. ನಮ್ಮದು ಹಾಗೆ ಗತಿ ಇದೆ. ನಮ್ಮನ್ನು ಯಾವ ಕಾರ್ಯಕ್ರಮದಲ್ಲಿ ಆಧರಿಸಲ್ಲ, ನಮ್ಮನ್ನು ಪಕ್ಕಕ್ಕಿಟ್ಟುಬಿಡ್ತಾರೆ. ಜನರಿಗೆ ಎಲ್ಲ ದೇಶದ್ರೋಹ ಮಾಡುವರಂದರೆ ಮಹಾಭಕ್ತಿ ಅಲ್ಲವೇ. ನಮ್ಮ ಸಂಸ್ಕೃತಿ ಇಷ್ಟಪಡುವರಂದರೆ ಎಲ್ಲರೂ ಕಡೆಗಣಿಸ್ತಾರೆ. ಎಲ್ಲರೂ ಅಷ್ಟೇ, ಯಾವ ಸನ್ಯಾಸಿ ಪೀಠಾಧಿಪತಿ ಅಷ್ಟೇ ಹಾಗೆ ಮಾತಾಡ್ತಾರೆ. ದೇಶದ್ರೋಹಿಗಳಂದರೆ ಮಹಾಪ್ರೀತಿ, ಮಹಾಪ್ರೀತಿ. ಅದೇ ನಮ್ಮ ಸಂಸ್ಕೃತಿ ನಮ್ಮವನ್ನು ಇಟ್ಕೊಂಡ್ರೆ ಅವರಿಗೆ ಇಷ್ಟವಾಗಲಿ. ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನಂಥವರನ್ನು ಏಕೆ ಮಾಡ್ಕೊಂಡಿದ್ದಿ ಅಸ್ಪಷ್ಟವ. ಇದು ನೋಡಿ, ಎಲ್ಲ ಮದುವೆ ಆದ ನಂತರ ಮೊದಲೇ ಹೇಳ್ಬೋದಿತ್ತು. ಎಲ್ಲ ಮದುವೆ ಆದ ನಂತರ ಇದೇನು ಮಾತು, ಸುಮ್ಮನೆ ಏನೋ ಆಟ ಆಡಿಸುವುದಕ್ಕೆ. ನಿಷ್ಕಿಂಚನ ವಯಂ, ನಮಗೇನು ಸಂಪದ ಇಲ್ಲ. ರಾಜ ಅಧಿಕಾರವಿದ್ದರೆ ಯುದ್ಧ ಮಾಡುವುದು, ಇನ್ನೂ ಹೊಸ ರಾಜ್ಯ ಗೆಲ್ಲುವುದು, ಇನ್ನೂ ಸಂಪದ ಬರುತ್ತಿತ್ತು. ನಾವು ಯಾವ ರಾಜ್ಯ ಗೆಲ್ಲುವುದು ಇಲ್ಲ, ಸಂಪದ ಬರುವುದು ಇಲ್ಲ. ಏನೋ ಸ್ವಲ್ಪ ಇತ್ತು, ಇಲ್ಲಿ ಸಮುದ್ರದಲ್ಲಿ ಮನೆ ಕಟ್ಕೊಂಡು ಬದುಕುತ್ತಾ ಇದ್ದೀವಿ. ನಿಷ್ಕಿಂಚನ ವಯಂ ಶಶ್ವನ್ ನಿಷ್ಕಿಂಚನ ಜನಪ್ರಿಯಾ. ಅಷ್ಟೇ ಅಲ್ಲ, ಪಾಂಡವರಿಗೆ ಯಾವ ಸಂಪದ ಇಲ್ಲ, ಪಾಂಡವರೇ ನಮ್ಮ ಮಿತ್ರರು. ಅವರಿಗೇನಿದೆ, ಅವ್ರಿಗೂ ಸಂಪದ ಇದೆಯಾ? ಅವರು ಕಾಡಿನಲ್ಲೇ ಇರ್ತಾರೆ. ಅಂದರೆ ನಾವು ಸಂಪದ ಇಲ್ಲದವರು, ನಮ್ಮ ಮಿತ್ರರಿಗೂ ಸಂಪದ ಇಲ್ಲ. ನಾವು ಅಂಥ ಮಿತ್ರರನ್ನೇ ಮಾಡಿಕೊಂಡಿದ್ದೀವಿ, ಏನಾಗಬೇಕು ನಮ್ಮ ಗತಿ? ಅಂಥವರನ್ನು ನೀವೇಕೆ ಮಾಡಿಕೊಂಡಿದ್ದು? ನೀವು ನೇರಾಗಿ ಓದಿದ್ದರೆ ಇದೆಲ್ಲ ನಿಮಗೆ ಅರ್ಥವಾಗ್ತದೆ. ನಾನೆಲ್ಲ ಆಧುನಿಕ ಸೇರಿಸ್ತಾ ಇದ್ದೀನಿ ಅಲ್ಲವೇ. ನಿಷ್ಕಿಂಚನ ವಯಂ ಶಶ್ವನ್ ನಿಷ್ಕಿಂಚನ ಜನಪ್ರಿಯಾ ತಸ್ಮಾತ್ ಪ್ರಾಯೇಣ ನಹ್ಯಾಡ್ಯಾಂ ಮಾಂ ಭಜಂತಿ ಸುಮಧ್ಯಮೆ. ಅದರಿಂದ ನಿಜವಾಗಿ ಸಂಪದ ಇರುವವರು, ದೊಡ್ಡ ದೊಡ್ಡ ಕುಟುಂಬದವರು ನನ್ನಂಥವರನ್ನು ಇಷ್ಟಪಡಲ್ಲ. ಅದರಿಂದ ಯಾರಿಗೆ ಇಂಗ್ಲೀಷ್ ಮೀಡಿಯಂ ಇದೆಯೋ, ದೊಡ್ಡ ದೊಡ್ಡ ಮಂತ್ರಿ ಪದವಿಗಳಿವೆಯೋ ಅಂಥವರು ನಮ್ಮನ್ನು ಇಷ್ಟಪಡಲ್ಲ. ಆಧುನಿಕ ಟಿವಿಯೇ ನೋಡ್ತಾರೋ, ಆಧುನಿಕ ಟಿವಿಯಲ್ಲಿ ಹಿಂದೂ ದ್ರೋಹ ಯಾರು ಹೇಳ್ತಾರೋ ಅದನ್ನೇ ನೋಡ್ತಾರೆ. ಹಿಂದೂ ಹಬ್ಬಗಳನ್ನೇ ಕಡೆಗಣಿಸ್ತಾರೆ. ಅಂಥವರನ್ನೇ ಅವರವರು ಇಷ್ಟಪಡ್ತಾರೆ. ನಮ್ಮಂಥವರನ್ನು, ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳು, ನಮ್ಮ ಆಚಾರಗಳು, ನಮ್ಮದು ಮಾಡಿಕೊಳ್ಳವರು ನಮ್ಮನ್ನು ಯಾರು ಇಷ್ಟಪಡಲ್ಲ ಅಲ್ಲವೇ. ತಸ್ಮಾತ್ ಪ್ರಾಯೇಣ ನಹ್ಯಾಡ್ಯ ಮಾಂ ಭಜಂತಿ ಸುಮಧ್ಯಮೇ. ರುಕ್ಮಿಣಿ, ನನ್ನಂಥವರನ್ನು ಯಾರು ಇಷ್ಟಪಡಲ್ಲ. ಯಯೋರಾತ್ಮ ಸಮಂ ವಿತ್ತಂ ಜನ್ಮೈಶ್ವರ್ಯ ಕೃತಿರ್ಭವ ತಯೋರ್ವಿವಾಹೋ ಮೈತ್ರಿ ಚ ನೋತ್ತಮಾಧಮಯೋ ಕ್ವಚಿತ್. ಇದು ನಮ್ಮ ಸಾಂಪ್ರದಾಯಿಕ ನೀತಿಶಾಸ್ತ್ರ, ಪೂರ್ವಕಾಲದಲ್ಲಿದೇ ಇತ್ತು. ಏನು, ಯಾರಿಗೆ ಮದುವೆ ಮಾಡಬೇಕಂದರೆ ವಧು ಸೈಡು ವರನ ಪಕ್ಷ, ವಧು ಪಕ್ಷ ವರನ ಪಕ್ಷ,
ಈ ಎರಡು ಕುಟುಂಬಗಳು ಯಾವ ಕುಟುಂಬಗಳಿರಬೇಕಂದ್ರೆ ಧನ ಸಂಪತ್ತು ಸಮಾನವಾಗಿರಬೇಕು. ಕುಲ ಕುಲ ಅಂದ್ರೆ ಏನು, ಅವರ ಕುಟುಂಬ ಅವರ ವಂಶವೂ ಒಂದೇ ಬಗೆ ಇರಬೇಕು. ಐಶ್ವರ್ಯ ಅಧಿಕಾರ ಒಂದೇ ಬಗೆ ಇರಬೇಕು. ಸೌಂದರ್ಯ ಇನ್ನೊಂದು ಇನ್ನೊಂದು ವಿತ್ತಂ ವಿತ್ತಂ ಅಂದರೆ ಇನ್ಕಮ್ ಇನ್ಕಮ್ ಅಂದರೆ ಸಂಪಾದನ ಅಂಥವರೇ ಮಾಡ್ಕೊಳ್ತಾರೆ. ದೊಡ್ಡ ಆಫೀಸರ್ ಕಾಫೀಸರ್ ಇಂಗ್ಲೀಷ್ ಮೀಡಿಯಂ ಓದ್ಕೊಂಡವ್ರು ಇಂಗ್ಲೀಷ್ ಮೀಡಿಯಮೇ ಮಾಡ್ಕೊಳ್ತಾರೆ, ಅವರು ಇಂಗ್ಲೀಷ್ ಮೀಡಿಯಂ ಓದಿದ್ರೆ ಅವರು ಕನ್ನಡ ಮೀಡಿಯಮ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಇಂಗ್ಲೀಷ್ ಮೀಡಿಯಂ ಅದೊಂದು ಬೇರೆ ಕ್ಲಾಸ್, ಇನ್ನೊಂದು ಕ್ಲಾಸೇ ಆಗಿಬಿಡ್ತಾ ಇದೆ ಅಲ್ಲವೇ. ಹಾಗೆ ಯಯೋರಾತ್ಮ ಸಮಂ ವಿತ್ತಂ, ತನ್ನ ಸಮಾನ ಯಾರಿಗೆ ಹಣ ಸಂಪತ್ತು ಅಧಿಕಾರ ವಿದ್ಯಾ ಇರುತ್ತದೋ ಅಂಥವರನ್ನೇ ಮಾಡ್ಕೊಳ್ತಾರೆ, ಇನ್ನೊಬ್ಬರನ್ನು ಮಾಡಿಕೊಳ್ಳಲ್ಲ. ಜನ್ಮೈಶ್ವರ್ಯ ಆಕೃತಿರ್ಭವ ತಯೋರ್ ವಿವಾಹೋ ಮೈತ್ರಿ ಚ, ಅಂಥವರ ಜೊತೆಗೆ ವಿವಾಹ ಮಾಡಿಕೊಳ್ತಾರೆ, ಅಂಥವರ ಜೊತೆಗೆ ಮೈತ್ರಿ ಮಾಡಿಕೊಳ್ತಾರೆ. ಮೈತ್ರಿ ಅಂದರೆ ಸ್ನೇಹ. ಆದರೆ ನೋತ್ತಮ ಅಧಮ ಯೋ ಕ್ವಚಿತ್, ಈ ಶ್ಲೋಕ ಚೆನ್ನಾಗಿದೆ ನೋಡಿ. ಉತ್ತಮ ಅಧಮ ಅತ್ಯಂತ ಮೇಲೆ ಮಟ್ಟದವರು, ಅತ್ಯಂತ ಅಧಮ ಜಾತಿಯಲ್ಲಾಗಲಿ ಸಂಪದದಲ್ಲಾಗಲಿ ಅವರು ಇವರು ಪರಸ್ಪರ ವಿರುದ್ಧವಾಗಿದ್ದರೆ ಅವರು ಮಾಡಿಕೊಳ್ಳಲ್ಲ. ನೋತ್ತಮಾಧಮ ಯೋ ಕ್ವಚಿತ್ ತಯೋರ್ ವಿವಾಹೋ ಮೈತ್ರಿ ಚ ನೋತ್ತಮಾಧಮ ಯೋ ಕ್ವಚಿತ್, ಉತ್ತಮರಿಗೆ ಅಧಮರಿಗೆ ಎಲ್ಲಿಯೂ ಮದುವೆ ಆಗಲ್ಲ, ಸಂಬಂಧವು ಮದುವೆನೂ ಅಲ್ಲ, ಮೈತ್ರಿಯೂ ಮಾಡಲ್ಲ. ಅಂಥದ್ದು ವೈದರ್ಭೇತದ ವಿಜ್ಞಾಯ, ಇದೆಲ್ಲ ನಿನಗೆ ಗೊತ್ತಿಲ್ಲವೋ ಏನೋ, ನಾನು ಯಾರು, ನನ್ನ ಸಂಪದ ಎಷ್ಟು, ಅಧಿಕಾರವೆಷ್ಟು, ನನ್ನ ನೆಂಟರು ಯಾರು, ನನ್ನ ಸ್ನೇಹಿತರು ಯಾರು, ಇದು ಯಾವುದು ನೋಡಿಕೊಳ್ಳದೆ ನನ್ನ ಸ್ನೇಹಿತರು ಗೊತ್ತಾ, ಪಾಂಡವರು, ಗತಿ ಇಲ್ಲದ ಪಾಂಡವರು. ನಾನು ದುರ್ಯೋಧನ ಮಿತ್ರನಲ್ಲ, ಇಂಥವರನ್ನು ನನ್ನನ್ನು ಮಾಡಿಕೊಂಡಿದ್ದೀವಿ. ತ್ವಯಾ ದೀರ್ಘ ಸಮೀಕ್ಷಯ, ನೀವು ದೂರದೃಷ್ಟಿ ಇಟ್ಕೊಳ್ಳದೆ. ಅದೀರ್ಘ ಸಮೀಕ್ಷಯ ಅಂದರೆ ಹಿಂದೆ ಮುಂದೆ ದೂರದೃಷ್ಟಿ ನೋಡಿಕೊಂಡು ಮಾಡಬಹುದಿತ್ತು, ಇದೆಲ್ಲ ಮಾಡಿಕೊಂಡಿಲ್ಲ. ವೃಥಾ ವಯಂ ಗುಣೈರ್ಹೀನ, ಯಾವ ಗುಣವಿಲ್ಲದ ನೋಡಿ ಎಲ್ಲರೂ ಶ್ರೀಕೃಷ್ಣ ಅಂದರೆ ಅಯ್ಯೋ ಅವನ ದುಷ್ಟ, ರುಕ್ಮಿಣಿಯನ್ನು ಅಪಹರಣ ಮಾಡಿದ ಅವನೇನು ನೋಡು, ಎಲ್ಲರೂ ಶ್ರೀಕೃಷ್ಣನನ್ನು ಏಕೆ, ಎಲ್ಲರೂ ಶಿಶುಪಾಲನ ಪಕ್ಷ ಮಾತಾಡ್ತಾರೆ, ಶಿಶುಪಾಲ ಜರಾಸಂದನ ಪಕ್ಷದಿಂದಲೇ ಮಾತಾಡ್ತಾರೆ, ಅವರ ಕಡೆಯಿಂದಲೇ ಮಾತಾಡ್ತಾರೆ. ಈಗ ದುರ್ಯೋಧನ ಅವರ ಕಡೆ, ನಿಜವಾಗಿ ರಾಜಸೂಯ ಯಾಗದಲ್ಲಿ ಯಾರಿಗೆ ಅಗ್ರಪೂಜ, ಅಗ್ರಪೂಜ ಅಂದರೆ ಅಲ್ಲಿ ಮೊಟ್ಟ ಮೊದಲನೆಯ ಪೂಜೆ ಯಾರಿಗೆ ಮಾಡಬೇಕು, ಬಂದಿರುವ ದೊಡ್ಡವರಿಗೆ ಅಲ್ಲಿ ಆಧರಿಸಬೇಕು. ಯಾರಿಗೆ ಮೊದಲು ಪೂಜೆ ಮಾಡಬೇಕು ಅಂದರೆ ಎಲ್ಲರನ್ನು ಕೇಳಿದಾಗ ಭೀಷ್ಮಾದಿಗಳನ್ನು ಕೇಳಿದ್ದರೆ ಭೀಷ್ಮೇನು ಮಾಡ್ತಾನೆ, ಶ್ರೀಕೃಷ್ಣನಿಗೆ ಮಾಡು ಎಂದು ಸಲಹೆ ಕೊಡ್ತಾನೆ. ಶ್ರೀಕೃಷ್ಣನನ್ನು ಸಿಂಹಾಸನಕ್ಕೆ ಆಹ್ವಾನ ಮಾಡಿ ಕೂರಿಸಿ ಪೂಜೆ ಶುರು ಮಾಡುವಕ್ಕೆ ಹೋದರೂ ಶಿಶುಪಾಲ ಎದ್ದುಬಿಟ್ಟ. ಎದ್ದುಬಿಟ್ಟು ಹೇಳ್ತಾನೆ ಇವನಿಗೆ ಏನು ಯೋಗ್ಯತೆ ಇದೆ, ಇವರು ಒಂದು ರಾಜ ಅಲ್ಲ, ಇವರಿಗೆ ಸಂಪದ ಇಲ್ಲ, ಯುದ್ಧದಲ್ಲಿ ಸೋತು ಹೋಗಿ ಓಡಿ ಓಡಿ ಸಮುದ್ರದಲ್ಲಿ ಬದುಕುವಕ್ಕೆ ಬದುಕುತ್ತಾ ಇದ್ದಾನೆ, ಎಲ್ಲೋ ಮನೆ ಕಟ್ಕೊಂಡು ಬದುಕಿದ್ದಾನೆ, ಇವನಿಗೆ ವಿದ್ಯೆ ಇದೆಯಾ, ಸಂಪದ ಇದೆಯಾ, ಪರಾಕ್ರಮ ಇದೆಯಾ, ಏನಿದೆ ಇವನಿಗೆ. ವಯಸ್ಸಿನಲ್ಲಿ ನೋಡಿದರೆ ಭೀಷ್ಮರು ದೊಡ್ಡ ಪರಾಕ್ರಮಿ, ಅಥವಾ ವೇದವ್ಯಾಸ ನೋಡಬೇಕು ಅವರನ್ನು ಮಾಡಬಹುದಿತ್ತು, ಅಥವಾ ದುರ್ಯೋಧನ ನೋಡು ಅವನು ಪರಾಕ್ರಮ ಸಂಪದ ನೋಡು, ಇದೆಲ್ಲ ಬಿಟ್ಟು ಏನಿಲ್ಲದವನಿಗೆ ಅಯೋಗ್ಯನಿಗೆ ಈ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಮಾಡುವುದ, ನಮ್ಮನ್ನು ಕರೆದು ನಮಗೆಲ್ಲರಿಗೂ ಇನ್ಸಲ್ಟ್ ಆಗ್ತಾ ಇದೆ, ಅದರಿಂದ ನಾವಿಲ್ಲಿ ಇರುವುದಿಲ್ಲ, ಶ್ರೀಕೃಷ್ಣನನ್ನು ಆಕ್ಷೇಪ ಮಾಡ್ತೀವಿ, ಅವರನ್ನು ಕೆಳಗೆ ಇಳಿದು ಸಿಂಹಾಸನದಿಂದ ಕೆಳಗೆ ಇಳಿದು ಅವರಿಗೆ ಪೂಜೆನೇ ಬೇಡ, ಕೆಳಗೆ ಕೂರಿಸು ಅಷ್ಟೇ, ಅವನು ನಮ್ಮ ಸೇವಕ ಸಮಾನ. ಅಷ್ಟೇ ಅಲ್ಲ, ಅವರು ದುಷ್ಟತನ ಮಾಡಿ ನಮ್ಮ ನನಗೋಸ್ಕರ ಮದುವೆ ಮಾಡ್ತೀನಿ ಎಂದು ನಿಶ್ಚಯ ಮಾಡಿದ್ದನ್ನು ಆ ರುಕ್ಮಿಣಿಯನ್ನು ಅಪಹರಣ ಮಾಡಿ ಮದುವೆ ಮಾಡಿಕೊಂಡ, ಕಳ್ಳತನ ಮಾಡಿದ. ಯಾವುದು ನೋಡಿದ್ದರೂ ದುರ್ಗುಣವೇ ಇದೆ, ಯಾವ ಸದ್ಗುಣ ಇದೆ ಇವರಲ್ಲಿ ನೋಡಿದ್ದರು, ಇಲ್ಲಿ ಒಂದು ಎಲ್ಲರೂ ನಿಂದಿಸತಕ್ಕ ಕೆಟ್ಟವನೇ ಅಂತ ಕೃಷ್ಣನಿಗೆ ಪೂಜಾ ಮಾಡುವುದಾ ಯಾರು ಹೇಳ್ತಾರೆ, ಶಿಶುಪಾಲ ಹೇಳಿದ್ರಲ್ಲವೇ, ಇದೇ ಶ್ರೀಕೃಷ್ಣ ಹೇಳ್ತಾ, ಎಲ್ಲಿ ನೋಡಿದರೂ ನಮ್ಮನ್ನು ಕಡೆಗಣಿಸೇ ಮಾತಾಡ್ತಾರೆ. ದುರ್ಯೋಧನ ಅಂದರೆ ಆಹಾ, ಜರಾಸಂಧ ಅಂದರೆ ಆಹಾ, ಶಿಶುಪಾಲ ಅಂದರೆ ಆಹಾ, ಇವರೆಲ್ಲರೂ ದೊಡ್ಡ ದೊಡ್ಡವರು ಈ ಕಾಲದಲ್ಲಿ ಇದ್ದಾರೆ ನೋಡಿ, ಪಾಕಿಸ್ತಾನ ಮಿತ್ರರು, ಚೈನಾಕ್ಕೆ ಮಿತ್ರರು, ಹೀಗೆ ಇಲ್ಲ ಹಿಂದೆ ನಮ್ಮ ಮೊದಲನೇ ಪ್ರಧಾನಮಂತ್ರಿ ಅಂಥ ಮಹನೀಯರು, ರಷ್ಯಾಕ್ಕೆ ಮಿತ್ರರು, ಕಮ್ಯುನಿಸ್ಟ್ಗಳಿಗೆ ಅವನು ಪಾಕಿಸ್ತಾನ ಮಿತ್ರ, ಕಮ್ಯುನಿಸ್ಟ್ ಮಿತ್ರ, ಇಂಥವರಿಗೆ ಮಿತ್ರ ಅಲ್ಲವೇ. ಸ್ವತಂತ್ರ ಹೋರಾಟ ಸಮಯದಲ್ಲಿ ಅವರು ಇಂಗ್ಲೆಂಡ್ಗೂ ಮಿತ್ರ, ಯಾರು ನಮ್ಮ ಪ್ರಥಮ ಪ್ರಧಾನಮಂತ್ರಿ, ಇಂಗ್ಲೆಂಡ್ಗೆ ಭಕ್ತ, ಇದೇ ಮೂರ್ಖತನ. ಅವರೆಲ್ಲರನ್ನು ಪೂಜಿಸಿದ್ದೀವಲ್ಲ ನಾವು, ಅವರನ್ನೇ ಪೂಜಿಸಿದ್ದೀವಿ, ನಮ್ಮ ದೇಶಭಕ್ತರನ್ನೆಲ್ಲ ಸಾಯಿಸಿಬಿಟ್ಟಿದ್ದೀವಿ. ಸಾವರ್ಕರ್ ಜೈಲಿನಲ್ಲಿ ಅವರಿಗೆ 40 ವರ್ಷ ಜೈಲು ಶಿಕ್ಷೆ ಕೊಟ್ಟರು, ಭಯಂಕರ ಜೈಲು ಶಿಕ್ಷೆ.
ಅವರನ್ನು ಜೈಲಿನಲ್ಲಿ ಬಿಟ್ಟ ನಂತರನೂ ಇಡೀ ಭಾರತ ದೇಶ ಅವರನ್ನು ಕಡೆಗಣಿಸಿದ್ದರು. ಯಾರವರನ್ನು ಅಂದರೆ ನಿಜವಾದ ದೇಶಭಕ್ತರು ದೇಶಕ್ಕೆ ಮಾಡಿದ್ದವರನ್ನು ಕಡೆಗಣಿಸಿದ್ದಾರೆ. ದೇಶದ್ರೋಹಿಗಳನ್ನು ನಾವು ಓಟು ಹಾಕಿ ಪೂಜೆ ಮಾಡಿ ಯಾರು ಇದೆಲ್ಲ ಯಾರೋ ಅಲ್ಲ ನಾವೇ ಮಾಡಿದ್ದು. ಈ ಭಾಗವತ ಓದುವಾಗ ನಾನು ಬೈಯುತ್ತಿದ್ದು ಯಾರನ್ನೂ ಅಲ್ಲ ನಮ್ಮನ್ನೇ. ನಾವೇನೂ ನೋಡುತ್ತಾ ಇದ್ದೀರಿ ಇಲ್ಲ, ಯಾರನ್ನು ನೋಡಬೇಡ, ನಮ್ಮನ್ನೇ, ನಮ್ಮವರೇ ಮಾಡಿದ್ದು, ನಮ್ಮ ಅಪ್ಪ ಅಜ್ಜ ಇವರೇ ಮಾಡಿದ್ದು ಈ ಮೂರ್ಖತನ ಎಲ್ಲ. ಅವರಿಗೆ ಓಟು ಹಾಕಿ ಅವರನ್ನೇ ತಲೆ ಮೇಲೆ ಕೂರಿಸಿಕೊಂಡು ಈಗ ನಾಶವಾದಾಗ ಏನಿಗೆ ಉಳಿದಿದೆ, ನಿಮ್ಮ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಂ ಆಗಿಬಿಟ್ಟು ನಿಮ್ಮ ಹಿಂದೂ ದ್ವೇಷಿಗಳಾಗಿದ್ದಾರೆ. ಏನೋ ವಯಸ್ಸು ಬಂದಿದೆ, ಕೊನೆಯ ಕಾಲ, ಈಗ ಏನೋ ಹಿಂದಿನ ರಾಮಕೃಷ್ಣ ಅಂದ್ಕೊಂಡು ಬಂದಿದ್ದೀರಿ. ನಿಮ್ಮ ಮಕ್ಕಳು ರಾಮಕೃಷ್ಣ ಅಲ್ಲ, ಮುಂದೆ ಮೇಲೆ ಅವರೇನು ರಾವಣ ಜರಾಸಂಧ ಎಂದು ಹೇಳಿಕೊಂಡು ಬದುಕುತ್ತಾರೆ ಅವರು ಅಲ್ಲವೇ, ಹಾಗೇ ಇರುತ್ತವೆ. ಆದ್ದರಿಂದ ವೃಥಾ ವಯಂ ಗುಣೈರ್ಹೀನಾಹ, ನಾನು ಗುಣರಹಿತರು, ಭಿಕ್ಷುಕಾಹ, ಶ್ರೀಕೃಷ್ಣ ಹೇಳ್ತಾನೆ ನಾವು ಭಿಕ್ಷುಕರು. ನೋಡಿ ಶ್ಲೋಕ ನೋಡಿ, ವೃಥಾ ವಯಂ ಗುಣೈರ್ಹೀನಾ, ನಮ್ಮನ್ನು ನಮ್ಮಂಥವರನ್ನು ಮದುವೆ ಮಾಡಿಕೊಂಡುವುದೇ ವ್ಯರ್ಥ ನಿನ್ನ ಜೀವನ, ಏನು ಪ್ರಯೋಜನವಿಲ್ಲ. ಗುಣೈರ್ಹೀನ, ನಮಗೆ ಸಂಪತ್ತಿಲ್ಲ, ಗುಣ ಇಲ್ಲ, ಭಿಕ್ಷುಕರು ನಾವು. ಭಿಕ್ಷು ಬಿರುಶ್ಲಾಘಿತಾ ಮುಧಾ, ನಮ್ಮನ್ನು ಪ್ರಶಂಸ ಮಾಡಿದರು ಯಾರು ಅಂದರೆ ಪಾಂಡವರಂಥವರು. ಅವರಿಗೂ ಇಲ್ಲ ಸಂಪದ, ಅವರಿಗೂ ಸಂಪದ ಇಲ್ಲ, ಅವರು ಭಿಕ್ಷೆ ಮಾಡ್ಕೊಳ್ತಾ ಬದುಕುತ್ತಾ ಇದ್ದ. ಭಿಕ್ಷುಕರೇ ನಮ್ಮನ್ನು ಮೆಚ್ಚಿಕೊಂಡರೆ ಹೊರತು ಯಾವ ಬುದ್ಧಿಮಂತ ಜರಾಸಂಧ ದುರ್ಯೋಧನ ಶಿಶುಪಾಲ ಇಂಥವರು ಯಾರೂ ಮೆಚ್ಚಲಿಲ್ಲ. ಅಂಥವರನ್ನು ನೀವು ಮದುವೆ ಮಾಡಿಕೊಂಡಿದ್ದೀ ಏಕೆ? ಅಥಾತ್ಮನೋನುರೂಪಂ ವೈ ಭಜಸ್ವ ಕ್ಷತ್ರಿಯರ್ಷಭಂ. ಅದರಿಂದ ಈಗಾದರೂ ಹೇಳ್ತೀನಿ, ಈಗಾದರೂ ಚಾನ್ಸ್ ಇದೆ, ಈಗಾದರೂ ನಿಮ್ಮ ವಂಶ, ನಿಮ್ಮ ಕುಟುಂಬ, ನಿಮ್ಮ ಜಾತಿ, ನಿಮ್ಮ ಸಂಪದ, ನಿನ್ನ ಸೌಂದರ್ಯ, ನಿನ್ನ ವಿದ್ಯಾಬುದ್ಧಿ, ನಿನಗೆ ಸಮಾನವಾಗಿರುವ ಕ್ಷತ್ರಿಯ ರಾಜಕುಮಾರರು ಈಗಲೂ ಇದ್ದಾರೆ. ಈಗಲೂ ಯಾರಾದನ್ನು ಹೋಗಿ ಮಾಡ್ಕೋ. ಅಥಾತ್ಮನೋನುರೂಪಂ ವೈ ಭಜಸ್ವ ಕ್ಷತ್ರಿಯ ಋಷಭಂ ಏನತ್ವಂ ಆಶಿಸಸ್ ಸತ್ಯ ಇಹ ಮೂತ್ರ ಚ ಲಪ್ಸ್ಯಸೆ. ಅದರಿಂದ ನಿಮ್ಮ ಆಸೆಗಳು ಇಹಲೋಕ ಪರಲೋಕದಲ್ಲಿ ನಿಮಗೆ ಬೇಕಾಗಿದ್ದೆಲ್ಲ ಸಿಗ್ತದೆ. ಇಹಲೋಕ ಸುಖವಾಗಿರಬಹುದು, ಪರಲೋಕವು ಇವರು ನೋಡಿ, ಈ ವಿಲನ್ಗಳು ಭಾರತ ದೇಶ ನಾಶ ಮಾಡಿರುವರೆಲ್ಲ ಅವರ ಫೋಟೋಗಳು ವಿಗ್ರಹಗಳು ಎಲ್ಲ ಕಡೆ ಅವೆ. ಚರಿತ್ರ ಪುಸ್ತಕದಲ್ಲಿ ಈ ವಿಲನ್ಗಳ ಹೆಸರುಗಳೇ. ಭಾರತ ದೇಶ ದ್ರೋಹ ಮಾಡಿ ನಾಶ ಮಾಡಿರುವರೇ, ಎಲ್ಲ ಮನೆ ಮನೆಯಲ್ಲಿ ಫೋಟೋ ಅವರೇ, ಅವರ ಕುಟುಂಬನೇ ಈಗಲೂ ಪರಿಪಾಲನೆ ಮಾಡ್ತೀವಿ ಎಂದು ಕೂತಿದ್ದಾರೆ. ಅವರ ಕುಟುಂಬದವರೇ. ಅವರು ಮಾಡಿದ್ದೇನು ಅಂದರೆ ದ್ರೋಹ ಮಾಡಿದ್ದು, ದೇಶಕ್ಕೆ ಬರದಂದೆ ದೊಡ್ಡ ಗುಣ ಅಲ್ಲವೇ. ಅವರನ್ನೇ ಹೀಗೆ ಹೀಗೆ ನಾವು ಮಾಡ್ತೀವಿ ಎಂದು ಕಾಯುತ್ತಾ ಇದ್ದಾರೆ. ಯಾವಾಗ ಭಾರತ ದೇಶ ಕಿತ್ಕೊಂಡು ಮತ್ತೆ ನಮ್ಮನ್ನೇ ದ್ರೋಹ ಮಾಡಬೇಕು ಎಂದು ಈಗಲೂ ಅದೇ ಕಾಯುತ್ತಾ ಇದ್ದಾರೆ. ಅವರ ಫೋಟೋಗಳನ್ನೇ ಮನೆಯಲ್ಲಿಟ್ಕೊಂಡು ಅವರ ಪುಸ್ತಕಗಳನ್ನೇ ಓದುತ್ತಾ ಬದುಕುತ್ತಾ ಇದ್ದಾರೆ ಭಾರತೀಯರು. ನಿಮ್ಮ ಸುತ್ತು ನೆಂಟರು ಬಂಧುಗಳನ್ನು ಕೇಳಿ, ನಿಮ್ಮ ಮಕ್ಕಳನ್ನು ಕೇಳಿ, ಅವರು ಇಂಗ್ಲೀಷ್ ಮೀಡಿಯಂ ಓದಿದವರನ್ನು ಯಾರು ನನಗೊಬ್ಬನು ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ನನಗೆ ಫ್ರೆಂಡ್ಶಿಪ್ ಎಂದು ಕರೆಯುತ್ತಾರೆ ಗೊತ್ತಾ, ಫ್ರೆಂಡ್ ಎಂದು ಫೇಸ್ಬುಕ್ಗೆ. ಅವರು ನಾನು ಯಾರು ಎಂದು ನೋಡಿ ಒಳಗೆ ಹೋಗಿ ನೋಡದೆ ನಾನು ಒಪ್ಪಲ್ಲ. ಈಗಲೂ 200-300 ಜನರು ನನಗೆ ಫ್ರೆಂಡ್ಶಿಪ್ ಬೇಕು ಎಂದು ಕಳಿಸಿದರು. ಎಲ್ಲರನ್ನು ಹಾಗೆ ಇಟ್ಟೆ, ಯಾರನ್ನು ಒಪ್ಪಲಿಲ್ಲ. ಯಾರೋ ಒಬ್ಬರಿಬ್ಬರು ನೋಡಿ 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 ಒಪ್ಕೊಳ್ತೀವಿ, ಎಲ್ಲರೂ ಒಪ್ಪುವುದೇ ಅಲ್ಲ. ಅವ್ರದ್ದು ಫೋಟೋ ನೋಡಿದೆ. ಒಳಗೆ ನೋಡೋಣ ಅಂದರೆ ಎಲ್ಲರೂ ಬ್ಲಾಕ್ ಮಾಡಿಬಿಡ್ತಾರೆ, ಪ್ರೊಫೈಲ್ ಬ್ಲಾಕ್ ಎಂದು ಹೇಳ್ತಾರೆ. ಒಳಗೆ ಯಾರೋ ಗೊತ್ತಾಗಲ್ಲ. ನೀವು ಯಾರೋ ಗೊತ್ತಾಗದೆ ನಿನ್ನದೇನೋ ಮುಚ್ಚಿಟ್ಕೊಳ್ತೀವಿ, ನನಗೆ ಮಾತ್ರ ಸ್ನೇಹಿತನು ಬೇಕಾ? ಅದು ತೆಗೆದುಬಿಟ್ಟರೆ ಎಳೆ ಒಳಗೆ ಏನಿರುತ್ತದೋ ಗೊತ್ತಿಲ್ಲ. ಅದರಿಂದ ಯಾರು ಪ್ರೊಫೈಲ್ ಬ್ಲಾಕ್ ಮಾಡಿಬಿಡ್ತಾರೋ ಅವರನ್ನು ಟೋಟಲ್ಲಿ ರಿಜೆಕ್ಟೇ ಮಾಡಿಬಿಡ್ತೀನಿ, ಅದು ನಾನು ಡಿಲೇಟೇ ಮಾಡಿಬಿಟ್ಟೆ. ಅವರು ನೋಡಿದ್ದರೆ ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳ ಫೋಟೋಗಳು, ಅವ್ರ ಸನ್ಮಾನಗಳದ್ದು ಫೋಟೋ ಫ್ರಂಟ್ ಪೇಜ್ನಲ್ಲಿ ಹಾಕ್ಕೊಂಡ. ಅಂದರೆ ಅವರು ಭಕ್ತ, ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು, ಶಿಶುಪಾಲನೆ ಎಂದು ಗೊತ್ತಾಯಿತು. ಅಯ್ಯೋ ಇಂಥವರಿಗೆ ನಾನಾ? ಶ್ರೀಕೃಷ್ಣ ಭಿಕ್ಷುಕ ಹೇಳಿದ, ಅವರಿಗಿಂತ ದೊಡ್ಡ ಭಿಕ್ಷುಕ ನಾನು, ನಾನು ಇವರನ್ನು ಒಪ್ತೀನಾ? ನಾನು ಇಮ್ಮಿಡಿಯೇಟ್ಲಿ ರಿಜೆಕ್ಟ್ ಮಾಡಿಬಿಟ್ಟೆ. ಈಗ ಇದು ನಮ್ಮ ಗತಿ ಭಾರತೀಯರಿಗೆ. ಇಂಥವರು ನಮಗೆ ಫ್ರೆಂಡ್ಶಿಪ್ ಕಳಿಸ್ತಾರೆ. ದೇಶದ್ರೋಹಿಗಳು, ದ್ರೋಹಿಗಳು, ದುಷ್ಟರು, ಪಾಪಾತ್ಮರು, ಅಂಥವರು ನಮಗೆ ಮೈತ್ರಿ ಬೇಕಂತೆ. ಏಕೆ? ಏಕೆಂದರೆ ನಮ್ಮ ಮಿತ್ರರು, ನನ್ನ ಮಿತ್ರರು ಯಾರಾದರೂ ಇದ್ದರೆ ಫೇಸ್ಬುಕ್ನಲ್ಲಿ ಇವರದು ನೋಡಬೇಕಾ? ಯಾರ್ಯಾರು ಇಂಥ ದೇಶದ್ರೋಹ ಮಾಡ್ತಾರೋ, ಸನ್ಯಾಸಿಗಳ ಹೆಸರಿನಲ್ಲಿ, ಶಂಕರಾಚಾರ್ಯ ಹೆಸರು, ಎಲ್ಲರನ್ನು ತೆಗೆದುಬಿಟ್ಟೆ. ತೆಗೆದುಬಿಟ್ಟಾಗ ಮತ್ತೆ ಹಾಕಿದ್ದರು, ಅಯ್ಯೋ ಸ್ವಾಮೀಜಿ ನಿಮ್ಮನ್ನು ನಮ್ಮನ್ನೇಕೆ ನಿರಾಕರಿಸಿದ್ದೀರಿ ನೀವು ಮತ್ತೊಂದು ಸಲ? ಇದು ನಾನು ಮತ್ತೆ ನಿರಾಕರಿಸಿದೆ. ಎರಡು ಸಲ ಹಾಗಿದ್ದರೂ ಮಿತ್ರರಾಗಿದ ನಂತರನೂ ಅವರ ನಿಜ ಸ್ವಭಾವ ಗೊತ್ತಾದ ನಂತರ ತೆಗೆದುಬಿಟ್ಟೆ ನಾನು. ಇವರು ಬೇಡ, ಈ ದ್ರೋಹಿಗಳು ಬೇಡ ನಮಗೆ. ನಮ್ಮ ಸಂಸ್ಕೃತಿಗೆ ಆಧ್ಯಾತ್ಮಿಕತೆ ದ್ರೋಹಿರಾಗಿ ಉಲ್ಟಾ ತಿಲ್ಟಾ ಮಾತಾಡುವರು ಇವರಿಗೆ ನನಗೆ ಮಿತ್ರರಾಗಬೇಕಾ? ನಾನೆಲ್ಲ ತೆಗೆದುಬಿಟ್ಟೆ, ಮರೇನು ಮಾಡಬೇಕು?
ಈಗಲೂ ಎಲ್ಲ ನೋಡಿ 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 ಸೆಲೆಕ್ಟ್ ಮಾಡಿ ತಗೊಳ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಅವರು ಮಾಡಿರುವ ವೇಷ ತಪ್ಪಕೊಂಡು ನಾನು ತೆಗೆದುಬಿಟ್ಟ ನಂತರ ಅವರು ಪತ್ರ ಬರೆಯುತ್ತಾರೆ, ಸ್ವಾಮೀಜಿ ನನ್ನನ್ನು ಅನ್ಫ್ರೆಂಡ್ ಏಕೆ ಮಾಡಿದ್ದೀರಿ? ಕೆಲವರು ಇಬ್ಬರು ಮುಬ್ಬರು ಮಾಡಿದ್ದಾರೆ, ಏನೇನೋ ವೇಷ ಹಾಕ್ಕೊಂಡು ಬರ್ತಾರೆ. ಒಬ್ಬನೇನೋ ವಿದೇಶಿಯೇನೋ ಕಷಾಯ ಹಾಕ್ಕೊಂಡು ನನಗೆ ಮಿತ್ರನಿಂದ ಮಾಡಿದ, ನಾನು ತೆಗೆದುಬಿಟ್ಟೆ. ಮತ್ತೆ ಮಾಡಿದ, ಮತ್ತೆ ತೆಗೆದುಬಿಟ್ಟೆ. ಓ, ಅವರು ಮತ್ತೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ನಾನು ವಿದೇಶಿಯ ನಾನು ಹೇಳ್ತೇನೆ. ಹಾಂ, ಮರಿ ಇಷ್ಟತ್ತು ಈ ವೇಷ ಏಕೆ? ಇಷ್ಟು ದಿವಸ ಇದೇನು? ನನ್ನ ಸನ್ಯಾಸಿ ವೇಷ ಹಾಕ್ಕೊಂಡ್ರೆ ನಾನು ಒಪ್ಕೊಳ್ತೀನಿ ಅಂದ್ಕೊಂಡಿದ್ದೀಯಾ? ನಾನು ಬಿಟ್ಟುಬಿಟ್ಟೆ. ಈಗ ಭಯಂಕರ ವೇಷ ಹಾಕ್ಕೊಳ್ತಾ, ಹಾಂ, ನೀವೇನು ಹೇಳ್ತೀರಿ, ಉಸಿರವೆಲ್ಲಿ ವೇಷ ಹಾಕ್ಕೊಳ್ತಾ ಭಯಂಕರ ದುಷ್ಟರು ಇಲ್ಲೇ ಕೂತಿದ್ದಾರೆ ಭಾರತ ದೇಶದಲ್ಲಿ. ಭಯಂಕರ ದುಷ್ಟರು, ಪಾಪಾತ್ಮರು ಎಲ್ಲ ಬರ್ತಾ ಇದ್ದ. ಅವ್ರು ಏನು ಫೋಟೋ? ಅವರು ಪಿಕ್ನಿಕ್ ಹೋಗಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆಗೆ ಡಾನ್ಸ್ ಮಾಡುತ್ತಿದ್ದು ನನಗೆ ಫೋಟೋ ಕಳಿಸ್ತಾರೆ. ಇಂಥವರನ್ನು ನಾನು ಮಿತ್ರರನ್ನು ಒಪ್ಪಬೇಕಾ? ನಾಚಿಕೆ ಇಲ್ಲದ ಜನರು ಒಂದು ಸನ್ಯಾಸಿಗೆ ಮಾಡುವಾಗ, ಹಾಂ, ನನ್ನಲ್ಲಿ ಏಕಪ್ಪ, ನನಗೇಕೆ? ಅವರು ನಾನು ಅಂದ್ಕೊಂಡೆ ನನ್ನ ಫೇಸ್ಬುಕ್ನಲ್ಲಿ ಏನಿರುತ್ತವೆ, ಪ್ರವಚನಗಳಿರುತ್ತವೆ, ಎಲ್ಲೇ ಏನಾದರೂ ಒಂದೆರಡು ಮಾತುಗಳು ಹೇಳ್ತೀನಿ ಅಷ್ಟೇ, ಹೆಚ್ಚೇನು ಹೇಳಲ್ಲ. ಈ ಪ್ರವಚನ ನನ್ನ ಪ್ರವಚನಗಳು ಕೇಳಬೇಕಂದರೆ ಈ ನಿಮ್ಮದು ಇಂಥ ಫೋಟೋ ನನಗೆ ಕಳಿಸಬೇಕಾ? ಅದಲ್ಲ, ನನ್ನ ಫೇಸ್ಬುಕ್ನಲ್ಲಿ ಏನಿದೆ ಎಂದು ಕಲಿಯುವುದಕ್ಕಲ್ಲ, ಅವರ ಫೋಟೋಗಳು ನನಗೆ ತೋರಿಸುವುದಕ್ಕೆಂದು ಹಾಕ್ತಾರೆ. ಇದಕ್ಕೋಸ್ಕರ ಈಗ ಇದು ಇಂಥ ಬುದ್ಧಿ ಜನರನ್ನು ಏನು ಹೇಳಬೇಕು? ಇದೇ ಎಲ್ಲರೂ ಅಷ್ಟೇ ಭಯಂಕರ ಜನರು, ಎಲ್ಲರೂ ವಿದೇಶಿ ಬಟ್ಟೆಗಳು, ವಿದೇಶಿ ಮಾತುಗಳು, ವಿದೇಶಿ ಭಾಷಾ ಎಲ್ಲ ಅದೇ, ಅಂದರೆ ದೇಶದ್ರೋಹಿಗಳು. ನಮ್ಮ ಹಬ್ಬಗಳು ನಮ್ಮದರಿಂದ ಎಲ್ಲರಿಗೆ ಕಡೆಗೆ ಏನು ಕೀಳುಭಾವವೇ ಹಾಗೂ ಅಂಥವರೇ ಇದ್ದಾರೆ. ಅದು ಶ್ರೀಕೃಷ್ಣ ಅದೇ ಹೇಳ್ತಾ ಇದ್ದಾನೆ ರುಕ್ಮಿಣಿಗೆ, ರುಕ್ಮಿಣಿ ನೆಪದಿಂದ ಇವರೆಲ್ಲರನ್ನು ಬೈಯುವುದು, ರುಕ್ಮಿಣಿಗೆ ಸ್ವಲ್ಪ ಪರೀಕ್ಷೆ ಮಾಡುವುದು, ರುಕ್ಮಿಣಿ ಮನೋಭಾವ ಎಲ್ಲಿದೆ ಅಲ್ಲವೇ, ರುಕ್ಮಿಣಿ ಮನೋಭಾವ ಎಲ್ಲಿದೆ. ಅಥಾತ್ಮನೋನುರೂಪಂ ವೈ ಭಜಸ್ವ, ಅದರಿಂದ ನಿಮಗೆ ಅನುರೂಪ. ಅನುರೂಪ ಅಂದ್ರೇನು? ನಿಮಗೆ ಸಮಾನವಾಗಿರುತ್ತಾರೆ, ನಿಮಗೆ ಅನುಕೂಲವಾಗಿರುತ್ತಾರೆ, ನಿಮ್ಮ ಮಟ್ಟ, ನಿಮ್ಮ ಮಟ್ಟಕ್ಕೆ ಅನುಗುಣವಾಗಿ ಯಾರಿರುತ್ತಾರೋ ಅನುಗುಣದ ಅಂಥವರನ್ನು ಮದುವೆ ಮಾಡ್ಕೋ. ನನ್ನನ್ನು ಭಿಕ್ಷುಕರನ್ನು ಯಾವುದೂ ಇಲ್ಲ, ಸಂಪದ ಇಲ್ಲ, ಮಿತ್ರರಿಲ್ಲ, ರಾಜ್ಯ ಇಲ್ಲ, ಇಂಥವರನ್ನು ಮಾಡಿಕೊಂಡ್ರೆ ನಿನಗೇನು ಸಿಗ್ತದೆ? ಇಹಲೋಕ ಇಲ್ಲ, ಪರಲೋಕ ಇಲ್ಲ. ಏನತ್ವಂ ಆಶಿಸ ಸತ್ಯ ಇಹ ಮೂತ್ರ ಚೈದ್ಯ ಶಾಲ್ವ ಜರಾಸಂದ. ಈಗಲೂ ನೋಡಿ, ಚೈದ್ಯ ಇದ್ದಾನೆ, ಸಾಲ್ವ ಇದ್ದಾನೆ. ಚೈದ್ಯ ಅಂದರೆ ಯಾರು? ಶಿಶುಪಾಲ. ಶಿಶುಪಾಲ, ಶಾಲ್ವ, ಜರಾಸಂದ, ಇಂಥವರು ದೊಡ್ಡ ದೊಡ್ಡ ರಾಜರಿದ್ದಾರೆ, ಅಂಥವ್ರನ್ನ ಹೋಗಿ ಮಾಡಿಕೊಳ್ಳು. ದಂತವಕ್ತ್ರ, ಅದು ಇವರೆಲ್ಲರೂ ಅಸುರರೇ. ಇವ ಈಗಿನ ಕಾಲದಲ್ಲಿದ್ದಾರೆ ನೋಡಿ, ಇಂಗ್ಲೀಷ್ ಮೀಡಿಯಂ ಅಸುರರು ಇವರೇ. ಚೈದ್ಯ ಶಾಲ್ವ ಜರಾಸಂದ ದಂತವಕ್ತ್ರಾದ ಯೋ ನೃಪ ಮಮದ್ವಿಷಂತಿ ವಾಮೋರು ರುಕ್ಮೀ ಚಾಪಿ ತವ ಅಗ್ರಜ. ರುಕ್ಮೀ ಚಾಪಿ ತವಗ್ರಜ. ಇವರೆಲ್ಲರೂ ನನ್ನನ್ನು ದ್ವೇಷ ಮಾಡ್ತಾರೆ, ನಿಮ್ಮ ಅಣ್ಣ ರುಕ್ಮಿಯೂ ದ್ವೇಷ ಮಾಡ್ತಾನೆ ಅಂತ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕುಟುಂಬದವರು, ನಿಮ್ಮ ನೆಂಟರು, ನಿಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ದ್ವೇಷ ಮಾಡ್ತಾರೆ. ನಿಮ್ಮ ಕುಟುಂಬಕ್ಕೆ ದ್ವೇಷ ಅಂದರೆ ನನ್ನನ್ನು ಶತ್ರುವಾಗಿ ನೋಡ್ತಾರೆ. ನಿಮ್ಮ ಕುಟುಂಬಕ್ಕೆ ಶತ್ರುವನ್ನು ನನ್ನೇಕೆ ಮಾಡಿಕೊಂಡಿದ್ದಿ ಅಲ್ಲವೇ? ನಿಮ್ಮ ಕುಟುಂಬಕ್ಕೆ ಶತ್ರುವೇನು? ನಿಮ್ಮ ಕುಟುಂಬಕ್ಕೆ ಇಷ್ಟಪಡುವಂಥ ಆ ಗುಂಡಾಗಳಿದ್ದಾರಲ್ಲ ಇಂಗ್ಲೀಷ್ ಮೀಡಿಯಂ, ಅವರನ್ನೇ ಮಾಡ್ಕೊಳ್ಳಬಹುದಿತ್ತು. ಅಥವಾ ಪಾಕಿಸ್ತಾನ ಸ್ನೇಹಿತರಿದ್ದಾರೆ, ಅವರನ್ನು ಮಾಡ್ಕೊಳ್ಳೋ. ಅವರನ್ನು ಬಿಟ್ಟು ನಮ್ಮನ್ನು ಏಕೆ ಮಾಡಿಕೊಳ್ಳುವ? ಮಮದ್ವಿಷಂತಿ ವಾಮೋರು ರುಕ್ಮೀ ಚಾಪಿ ತವಗ್ರಜ ತೇಷಾಂ ವೀರ್ಯ ಮದಾಂದಾನಾಂ ದೃಪ್ತಾನಾಂ ಸ್ಮಯನುತ್ತಯೆ. ಅವರು ನನ್ನನ್ನು ಶತ್ರುವಾಗಿ ನೋಡಿದ್ದಾರೆ, ನನ್ನನ್ನು ದ್ವೇಷ ಮಾಡಿದ್ದಾರೆ. ಅವರಿಗೆ ಬುದ್ಧಿ ಕಳಿಸಬೇಕೆಂದು ನಿನ್ನನ್ನು ಮಾಡಿಕೊಂಡೆ. ಏಕೆ? ಅವರು ನನ್ನನ್ನು ದ್ವೇಷ ಮಾಡ್ತಾ ಇದ್ದಾರೆ, ದುರಹಂಕಾರಿಗಳು. ಅದರಿಂದ ಅವರ ತಂಗಿಯನ್ನು ಏಕೆ ತಂಗೆ ಅವರ ತಂಗಿಯನ್ನೇ ಕಿತ್ಕೊಂಡು ಬಂದರೆ ಅವರಿಗೆ ಅಪಮಾನ ಆಗಬೇಕೆಂದು ನಿನ್ನನ್ನು ಕರ್ಕೊಂಡು ಬಂದೆ ಅಷ್ಟೇ ಹೊರತು ನಿನ್ನ ಮೇಲೆ ನನಗೇನು ಪ್ರೇಮ ಇಲ್ಲ ಎಂದು ಹೇಳಿಬಿಟ್ಟ. ಮೊದಲೇ ಹೇಳಿದ್ದೀನಲ್ಲ, ರುಕ್ಮಿಣಿಯನ್ನು ಏನೋ ಆಟಾಡಿಸುವುದಕ್ಕೆ ಇದೆಲ್ಲ ಮಾತು. ತೇಷಾಂ ವೀರ್ಯ, ಅವರಿಗೆ ಪರಾಕ್ರಮ ಇದೆ, ಸಂಪದ ಇದೆ, ನಾವೇ ದೊಡ್ಡವರು ಎಂದು ಅಹಂಕಾರ ಹೆಚ್ಚಿದೆ. ಅಹಂಕಾರದಿಂದ ನನ್ನನ್ನು ಕಡೆಗಣಿಸಿದ್ದಾರೆ. ನನ್ನನ್ನು ಕಡೆಗಣಿಸ್ತಾರಾ, ಅವರಿಗೆ ಅಪಮಾನವಾಗಬೇಕು ಎಂದು, ನಿನ್ನನ್ನು ನೆಪ ಮಾಡಿಕೊಂಡು ಅವರಿಗೆ ಅಪಮಾನ ಮಾಡಬೇಕೆಂದು ನಿನ್ನನ್ನು ಅಪಹರಿಸಿ ಕರ್ಕೊಂಡು ಬಂದು ನಾನು ಮದುವೆ ಮಾಡಿಕೊಂಡೆ. ಆನೀತಾಸಿ ಮಯಾ ಭದ್ರೆ ತೇಜೋ ಪರತಾ ಸತಾಂ. ಅದರಿಂದ ಅವರಿಗೆ ನಿಮ್ಮ ನೆಂಟರು ಬಂಧುಗಳು ಜರಾಸ ಅವರು ಏನು ಮಾಡೋಕ್ಕಾಗಲ್ಲ ಅಲ್ಲವೇ? ಜರಾಸಂದ, ಏನದು ಶಿಶುಪಾಲ, ದಂತವಕ್ತ್ರ, ರುಕ್ಮಿ, ಎಲ್ಲರಿಗೆ ಅಪಮಾನವಾಯಿತು, ಭಯಂಕರವಾಯಿತು, ಕೋಪ ಇದೆ ನನ್ನ ಮೇಲೆ. ರುಕ್ಮಿಯನ್ನು ಮಾಡ್ಕೋ, ರುಕ್ಮಿಣಿಯನ್ನು ಹೀಗೆ ಅಪಹರಣ ಮಾಡಿದ ಎಂದು ಯಾವಾಗ ಚಾನ್ಸ್ ಸಿಕ್ಕಿದರೆ ಸಾಯಿಸೋಣ ಎಂದು ಅಷ್ಟು ಕೋಪ ಇದೆ.
ಅವರನ್ನು ಹಾಗೆ ಅಪಮಾನ ಮಾಡಬೇಕೆಂದೇ ನಾನು ನಿನ್ನನ್ನು ಬಂದು ಮಾಡಿಕೊಂಡೆ. ಅದರಿಂದ ಏಕೆ ಮಾಡಿಕೊಂಡಿದ್ದಿ? ನಿಮ್ಮ ನೆಂಟರಿಗೆ, ನಿಮ್ಮ ಜನರಿಗೆ ಅಪಮಾನ ಮಾಡುವ ಹಾಗೆ ನನ್ನನ್ನು ಏಕೆ ಮಾಡಿಕೊಂಡಿದ್ದಿ? ಉದಾಸೀನ, ನನಗೆ ನೋಡಿ ನನಗೇನು ಪ್ರೀತಿ ಇಲ್ಲ. ನನಗೆ ಸಂಪದ ಇದ್ದರೆ ನಾನು ದುರ್ಯೋಧನ ಹಾಗೆ ಆಗಿಬಿಡುತ್ತಿದ್ದೆ, ಅವರ ಜೊತೆಗೆ ಸ್ನೇಹ ಮಾಡುತ್ತಿದ್ದೆ. ಯಾಕೆ ಜರಾಸಂಧನ ಜೊತೆಗೆ, ಯಾರು ರುಕ್ಮಿ ಜೊತೆಗೆ, ಶಿಶುಪಾಲನ ಜೊತೆಗೆ ನಾನು ಸ್ನೇಹ ಮಾಡಿದ್ದರೆ ನೋಡಿ, ನಾನು ನಮ್ಮ ಅಣ್ಣ ಹಾಗೆ. ನಮ್ಮ ಅಣ್ಣ ಅಣ್ಣ ಗೊತ್ತಾ ಏನಾಗ್ತಾನೆ ಇವರಿಗೆ, ಭಾವ ಆಗ್ತಾನಲ್ಲ. ನಮ್ಮ ಅಣ್ಣ ಇದ್ದಾನೆ ಗೊತ್ತಾ, ಅವ್ರಿಗೆ ದುರ್ಯೋಧನ ಮೇಲೆ ಮಹಾಪ್ರೇಮ. ಏಕೆ? ದುರ್ಯೋಧನ ತುಂಬ ಹಣ ಕೊಡ್ತಾನೆ, ಪಾಂಡವರೆಲ್ಲ ದ್ವೇಷ ಮಾಡ್ತಾನೆ. ನಾನು ನಮ್ಮ ಅಣ್ಣ ಹಾಗೆ ದುರ್ಯೋಧನನ್ನು ಸ್ನೇಹ ಮಾಡಿದ್ದರೆ ಈವರೆಗೂ ನನಗೆ ರಾಜ್ಯ ಬರುತ್ತಿತ್ತು, ಸಂಪದ ಬರುತ್ತಿತ್ತು. ನಾನು ಪಾಂಡವರ ಮೇಲೆ ಪ್ರೇಮ ಇಟ್ಕೊಂಡೆ, ಏನು ಮಾಡಲಿ, ಅದರಿಂದ ನಾವು ಬಡವರಾಗಿ ಬಿಟ್ಟಿದ್ದೀವಿ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ನಾನು ನಮ್ಮ ಅಣ್ಣ ಹಾಗೆ ಮಾಡಿದ್ದರೆ ಆಹಾ, ಲೋಕದಲ್ಲಿ ಯಾವ ಫಂಕ್ಷನ್ಗಾದರೂ ಬಲರಾಮನನ್ನು ಕರೆದು ಸನ್ಮಾನದಿಂದ ಆಸನ ಮೇಲೆ ಕೂರಿಸಿ ಪೂಜನೀಯರಾಗಿ ನೋಡುತ್ತಿದ್ದರು. ನಮ್ಮನ್ನು ಹಾಗೆ ನೋಡಲ್ಲವೇ? ಬಲರಾಮನ್ ನಮ್ಮ ಅಣ್ಣನನ್ನು ನೋಡ್ತಾರೆ, ದುರ್ಯೋಧನ ಶಿಶುಪಾಲ ಅವರೆಲ್ಲರೂ ತಮ್ಮ ತಮ್ಮ ಕಾರ್ಯಕ್ರಮಗಳಿಗೆ ಕರೆಯುತ್ತಾರೆ, ನನ್ನನ್ನು ಯಾರೂ ಕರೆಯಲ್ಲ. ಉದಾಸೀನ, ನನಗೆ ಯಾವ ಲೋಕದಲ್ಲಿ ಪ್ರೇಮ ಇಲ್ಲ, ನಾನಂತೂ ಸನ್ಯಾಸಿ ಹಾಗೆ ಇದ್ದೇನೆ. ನನ್ನದೇನೋ ಜಪ ಧ್ಯಾನ ಏಕಾಂತದಲ್ಲಿರುವುದು. ಉದಾಸೀನ ವಯಂ ನೂನಂ ನಸ್ತ್ರಪತ್ಯಾರ್ಥ ಕಾಮುಕಾಹ, ನಮಗೆ ಸ್ತ್ರೀ ಮೇಲೆ ಇಲ್ಲ ಆಸಕ್ತಿ, ನಮಗೆ ಮಕ್ಕಳಾಗಬೇಕು ಎಂದು ಅದು ಇಲ್ಲ ನಮಗೆ ಆಸಕ್ತಿ. ಆತ್ಮಲಬ್ಧ್ಯಾತ್ಮಹೇ ಅಸ್ಮಹೇ ಪೂರ್ಣ ಅಂದ್ರೇನು? ನನ್ನ ಪಾಡಿಗೆ ನಾನಿದ್ದೇನೆ. ಒಂದು ಯೋಗಿ ಇರುತ್ತಾನೆ ನೋಡಿ, ಒಂದು ಯೋಗಿಗಳು, ಯೋಗಿಗಳನ್ನು ಮದುವೆ ಮಾಡಿಕೊಂಡರೆ ಪ್ರಯೋಜನವಿಲ್ಲ. ಕೆಲವರು ಗೃಹಸ್ಥರಲ್ಲಿ ಯೋಗಿಗಳಿರುತ್ತಾರೆ ನೋಡಿ, ಏನೋ ಆಧ್ಯಾತ್ಮಿಕ ಸಾಧನದಲ್ಲಿರುತ್ತಾರೆ. ಅವರಿಗೆ ಸಂಪದ, ಭೋಗ, ವಿಷಯ, ಎಂಟರ್ಟೈನ್ಮೆಂಟ್ಗಳು, ಪಿಕ್ನಿಕ್ಗಳು, ಅದೇನು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಎಲ್ಲೋ ಯೋಗ ಧ್ಯಾನ ಮಾಡ್ಕೊಳ್ತಾನೆ, ತನ್ನ ಪಾಡಿಗೆ ತಾನು ಸುಖವಾಗಿರುತ್ತಾನೆ ನಿಶ್ಚಿಂತವಾಗಿ. ಅಂಥವರನ್ನು ಮಾಡಿಕೊಂಡ್ರೆ ನಿಮಗೇನು ಪ್ರಯೋಜನವಿಲ್ಲ. ಆತ್ಮಲಬ್ಧ ಆಸ್ಮಹೇ ಪೂರ್ಣಾಹ, ಆತ್ಮಲಬ್ಧಿ, ಆತ್ಮಲಬ್ಧಿ ಅಂದ್ರೂ ಆತ್ಮಜ್ಞಾನ. ಆತ್ಮಜ್ಞಾನದಿಂದ ನಮ್ಮ ಪಾಡಿಗೆ ನಾವು ಪರಿಪೂರ್ಣವಾಗಿ ನಿಶ್ಚಿಂತವಾಗಿದ್ದೇವೆ, ಹೀಗಿದ್ದೇವೆ. ಗೇಹಯೋರ್ಜ್ಯೋತಿರಕ್ರಿಯಾ, ನಮಗೆ ಇದರಿಂದಲೇ ಆಗಿದ್ದೇವೆ. ನಮಗೆ ಹೊರಗೆ ಯಾರಿಗೆ ಸಂಪದ ಬೇಕೋ, ಅಧಿಕಾರ ಬೇಕೋ, ಜನರು ಲೌಕಿಕರು ಯಾರನ್ನು ಇಷ್ಟಪಡ್ತಾರೆ? ಏನು ಇಷ್ಟವಿಲ್ಲ ಅಂತೆ, ಏನೋ ಸುಮ್ಮನೆ ತನ್ನ ಪಾಡಿಗೆ ತಾನು ಕೂತಿರ್ತಾನೆ. ಇವನು ನೋಡಿದರೆ ಯಾರು ಇಷ್ಟಪಡ್ತಾರೆ? ನಿಜವಾಗಿ ಫಂಕ್ಷನ್ಗೆ ಹೋಗಬೇಕು, ದೊಡ್ಡ ದೊಡ್ಡವರಿಂದ ಮೈತ್ರಿ ಪಡ್ಕೊಳ್ಳಬೇಕು, ಆ ಮಿನಿಸ್ಟರ್ಗೆ ಈ ಮಿನಿಸ್ಟರ್ಗೆ ಪರಿಚಯ ಮಾಡಿಕೊಳ್ಳಬೇಕು, ಹಣ ಸಂಪಾದಿಸಬೇಕು, ದೊಡ್ಡ ಸ್ಮಗ್ಲಿಂಗ್ ಮಾಡಬೇಕು, ಇನ್ನೂ ಹಣ ಹೆಚ್ಚಿಸಿಕೊಳ್ಳಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, ಈಗಿನ ಮನೆ ಇದ್ದರೆ ಇನ್ನು ಮುಂದಿನ ವರ್ಷಕ್ಕೆ ಎರಡು ಮನೆಗಳಾಗಬೇಕು, ಒಂದು ಕಾರ್ ಇದ್ದರೆ ಮೂರು ಕಾರ್ಗಳಾಗಬೇಕು. ಅಂಥವ್ರು ಇಷ್ಟಪಡ್ತಾರೆ ಹೊರತು ಸುಮ್ಮನೆ ತನ್ನ ಪಾಡಿಗೆ ತಾನು ಕೂತ್ಕೊಂಡ್ರೆ ಅವರನ್ನು ಮಾಡ್ಕೊಳ್ತಾರಾ? ಆದ್ದರಿಂದ ಶ್ರೀಕೃಷ್ಣ ಹೇಳಿದ, ನಮಗೆ ಅದೇನಿಲ್ಲ, ಇನ್ನೂ ಸಂಪದ ಹೆಚ್ಚಿಸಿಕೊಳ್ಳಬೇಕು, ಯಾವುದೆಲ್ಲ ಸುಮ್ಮನೆ ಇದ್ದೀವಿ, ನಮ್ಮ ಪಾಡಿಗೆ ನಾವಿದ್ದೀವಿ. ಆದ್ದರಿಂದ ಇಂಥವ್ರನ್ನ ಏಕೆ ಮಾಡಿಕೊಂಡಿದ್ದು? ಆತ್ಮಲಬ್ಧ್ಯಾಸ್ಮಹೇ ಪೂರ್ಣ ಗೇಹಯೋರ್ಜ್ಯೋತಿರಕ್ರಿಯಾ. ಇಷ್ಟುವರೆಗೂ ಶ್ರೀಕೃಷ್ಣ 11 ಶ್ಲೋಕಗಳಲ್ಲಿ ಹೇಳಿದ. ಏನಾಯಿತು? ರುಕ್ಮಿಣಿ ದ್ರೌಪದಿ ಅಂಥವಳಾದಲೇ ಬೈಯುತ್ತಿದ್ದಳೋ ಏನೋ, ಅಮ್ಮ ದ್ರೌಪದಿ ಗಟ್ಟಿಯಾಗಿರುತ್ತಾರೆ. ಧರ್ಮರಾಜನನ್ನು ಬೈದ, ಭೀಮನನ್ನು ಬೈದ, ಅರ್ಜು ಎಲ್ಲರನ್ನೂ ಬೈದಳು. ದ್ರೌಪದಿ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಬೈದಳು. ಆಯಾ ಸಂದರ್ಭದಲ್ಲಿ ಜೂಜು ಆಟದಲ್ಲಿ ಅವನ ಹುಚ್ಚ ಏನು ಎಂದು ಹೇಳಿದ. ತನ್ನ ಪತ್ನಿಯನ್ನು ಜೂಜಿನಲ್ಲಿ ಇಡ್ತಾನ? ಅವನು ಹುಚ್ಚು ಹಿಡಿದಿದ್ದ, ಅವನಿಗೇನದು ಬುದ್ಧಿ, ಔಟ್ ಆಫ್ ಬ್ರೈನ್ ಇದ್ದಾನ ಎಂದು ದ್ರೌಪದಿ ಹೇಳಿಬಿಟ್ರು ಧರ್ಮರಾಜನನ್ನು. ಭೀಮನಿಗೂ ಅದೇ ಹೇಳಿದ್ದಾರೆ, ಏನಪ್ಪ ನಿನಗೆ ಬುದ್ಧಿ ಇದೆ, ಆ ಕೀಚಕನನ್ನು ಇಷ್ಟು ಹಿಂಬಾಲಿಸ್ತಾ ಇದ್ದಾನೆ, ಇಷ್ಟು ಹಿಂಸೆ ಮಾಡ್ತಾ ಇದ್ದಾನೆ, ನೀವೆಲ್ಲರೂ ಬದುಕಿದ್ದೀರಾ, ಸತ್ತು ಹೋಗಿದ್ದೀರಾ ಏನು? ಹೀಗೆ ಭೀಮನನ್ನು ಹೇಳಿಬಿಟ್ಟಿತು ಅರ್ಜುನನನ್ನು ಹಾಗೆ ಹೇಳಿದ. ಅಂದರೆ ದ್ರೌಪದಿ ಆದರೆ ಗಟ್ಟಿಯಾಗಿ ಮಾಡಿ, ಪಾಪ ಮುಗ್ಧಳು ರುಕ್ಮಿಣಿ ಇದು ಸೀತಾ ಇವರು ಅಂಥವರಲ್ಲ, ಇವರು ಮುಗ್ಧ ಜನರು. ಇವ್ರಿಗೇನೋ ಪತಿ ಅಂದರೆ ಭಕ್ತಿ, ಮುಗ್ಧತಾ ಇದೆ, ಅದರಿಂದ ರುಕ್ಮಿಣಿ ಪಾಪ ಗೊತ್ತಿಲ್ಲ. ಇವರು ಹಿಡಿದು ನಿಜ ಅಂದ್ಕೊಂಡು ಬಿಟ್ಟು ಅವರು ಅತ್ತೆ ಬಿಟ್ಟರು, ರುಕ್ಮಿಣಿಗೆ ಗೊತ್ತಾಗಲಿಲ್ಲ. ದ್ರೌಪದಿ ಆದರೆ ಉಲ್ಟಾ ಬೈಯುತ್ತಿದ್ದಳು. ಆಪ್ತಲಬ್ಧ್ಯಾಸ್ಮಹೇ ಆತ್ಮಲಬ್ಧ್ಯಾಸ್ಮಹೇ ಪೂರ್ಣ ಗೇಹಯೋರ ಜ್ಯೋತಿರಕ್ರಿಯ. ರುಕ್ಮಿಣಿಯನ್ನು ಏನೋ ಆಟಾಡಿಸೋ, ಮೊದಲೇ ಹೇಳಿದ್ದೀನಲ್ಲ ಏನೋ ಟೀಸಿಂಗ್ ಇದು, ಆಟ ಆಡುವುದು. ಶ್ರೀಶುಕ ಉವಾಚ ಏತಾವದುಕ್ತ್ವ ಭಗವಾನ್ ಆತ್ಮಾನಂ ವಲ್ಲಭಾಮಿವ ಮನ್ಯಮಾನಾಮ ವಿಶ್ಲೇಷಾತ್ ತದ್ದರ್ಪಗ್ನ ಉಪಾರಮತ್. ಅಂದರೆ ರುಕ್ಮಿಣಿಗೆ ಏನಾದರೂ ಗರ್ವ, ಅಭಿಮಾನ, ಅಹಂಕಾರ ಇದ್ದರೆ ಓ, ಆ ಗರ್ವವನ್ನು ತೆಗೆಯುವುದಕ್ಕೆ ಇಂಥದ್ದು ಮಾತಾಡಿದ್ದನಂತೆ. ರುಕ್ಮಿಣಿಗೆ ಅಂಥದ್ದೇನಿಲ್ಲ, ಬಟ್ ಏನೋ ಒಂದು ಪರೀಕ್ಷೆ, ರುಕ್ಮಿಣಿಗೆ ಪರೀಕ್ಷೆ ಏನು ಮಾಡುವುದಕ್ಕೆ. ಇತಿ ತ್ರಿಲೋಕೇಶ ಪತೇಸ್ತದಾತ್ಮನಃ ಪ್ರಿಯಸ್ಯ ದೇವ್ಯಶ್ರುತಪೂರ್ವಮಪ್ರಿಯಂ ಆಶ್ರಿತ್ಯ ಭೀತಾ ಹೃದಿ ಜಾತವೇ ಪತಸ್
ಚಿಂತಾಂ ದುರಂತಾಂ ರುದತಿ ಜಗಾಮ. ಇಲ್ಲಿ ನೋಡಿ, ಇತಿ ತ್ರಿಲೋಕೇಶ ಪತೇಸ್ತದ ಆತ್ಮನಃ. ತನ್ನ ಪತಿ ಮಾತಾಡುವ ಇಂಥ ಮಾತುಗಳನ್ನು ಕೇಳಿ ಅಯ್ಯೋ ಹೆದರ್ಕೊಂಡು ಬಿಟ್ಟರು. ಮೊದಲೇ ಹೇಳಿದ್ದಿನೆಲ್ಲ ಮುಗ್ಧ ಎಂದು. ಪ್ರಿಯಸ್ಯ ದೇವ್ಯಶ್ರು ಅಶ್ರು ಅಶ್ರುತಪೂರ್ವಮ ಅಪ್ರಿಯಂ. ಇಂಥ ಮಾತು, ಇಂಥ ಅಪ್ರಿಯವಾದ ಮಾತು ಇಷ್ಟುವರೆಗೂ ಯಾವಾಗಲೂ ಕೇಳಲಿಲ್ಲ, ಎಂದಿಗೂ ಕೇಳಲಿಲ್ಲ. ಏನು ಹೀಗೆ ಮಾತಾಡ್ತಾ ಇದ್ದಾನೆ ಶ್ರೀಕೃಷ್ಣ ಎಂದು ಅವಳು ಗೊತ್ತಾಗಲಿಲ್ಲ. ಶಾಕ್ ಆಗಿಬಿಟ್ಟರು. ಅಯ್ಯಯ್ಯೋ, ಅದೇ ಏಕ ಶಾಕ್ ಆಗಿಬಿಟ್ರೆ ಇದೆಲ್ಲ ನಿಜ ಅಂದ್ಕೊಂಡರು. ಸುಮ್ಮನೆ ಇವರು ಆಟ ಆಡುವುದಕ್ಕೆ, ಸುಮ್ಮನೆ ಅದೇನು ಹೇಳ್ತಾರೆ ಟೀಸಿಂಗ್ಗೋಸ್ಕರ, ರ್ಯಾಗಿಂಗ್ಗೋಸ್ಕರ ಮಾಡ್ತಾ ಇದ್ದಾನೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಮುಗ್ಧಳಿಗೆ ಅರ್ಥವಾಗಲ್ಲ, ಟೀಸಿಂಗ್ ರ್ಯಾಗಿಂಗ್ ಅರ್ಥವಾಗಲ್ಲ. ತೀಕ್ಷ್ಣ ಬುದ್ಧಿ ಇರುವ ಸುಮ್ಮನೆ ರ್ಯಾಗಿಂಗ್ ಮಾಡ್ತಾ ಇದ್ದಾನೆ ಅಂದ ಇವರು ರ್ಯಾಗಿಂಗ್ ಮಾಡ್ತಾರೆ. ಅದು ಅದು ನಡೆಯುತ್ತದೆ ಈ ಕಾಲದಲ್ಲಿ. ಕಾಲೇಜ್ ಹುಡುಗರು ಇದೇ ಮಾಡ್ತಾರೆ, ಅದೆಲ್ಲ ಒಬ್ಬರಿಗೊಬ್ಬರು. ಅದೇ ಅವರು ಹೇಳಿದ್ದು ಇವರು ನಂಬಲ್ಲ, ಇವರು ಹೇಳಿದ್ದು ಅವ್ರು ನಂಬಲ್ಲ. ಅತಿಯಾಗಿ ಅದು ಅದು ಎಷ್ಟು ಭಯಂಕರ ಹೋಯ್ತಂದರೆ ಅಸುರರೇ ಆಗಿಬಿಟ್ಟರು ಈ ಕಾಲದ ಹುಡುಗರು. ನೋಡಬೇಕಪ್ಪ, ಹುಡುಗರು ಹುಡುಗಿಯರು ಇಬ್ಬರು ಅಸುರರೇ ಮಾತಾಡ್ಕೊಂಡ್ರು, ಹಾಗೆ ಇರ್ತದೆ. ಪ್ರಿಯಸ್ಯ ದೇವ್ಯ ಶ್ರುತಪೂರ್ವಮ ಪ್ರಿಯಂ. ಶ್ರೀಕೃಷ್ಣನ ಬಾಯಿನಿಂದ ಇಂಥ ಮಾತುಗಳು ಯಾವಾಗಲೂ ಕೇಳಲಿಲ್ಲ. ಅವಳು ಶಾಕ್ ಆಗಿಬಿಟ್ಟರು. ಆಶ್ರಿತ್ಯ ಭೀತಾ, ಹೆದರ್ಕೊಂಡು ಬಿಟ್ಟರು. ಹೃದಯಜಾತವೇ ಪತುಹು, ಹೆದರ್ಕೊಂಡು ಹೃದಯದಲ್ಲಿ ಒಂದು ನಡುಗು ಬಂದುಬಿಟ್ಟಿತು. ಚಿಂತಾಂ ದುರಂತಾಂ, ಭಯಂಕರ ಚಿಂತೆ ಆಯಿತು. ಅಯ್ಯೋ, ನಮ್ಮ ಗತೇನಾಗಬೇಕು ಹೀಗೆ, ನನ್ನಯ್ಯೋ ನನ್ನನ್ನು ಬಿಡ್ತಾರಾ ಏನು ಶ್ರೀಕೃಷ್ಣ, ನನ್ನನ್ನು ಬಿಟ್ಟು ಬಿಡ್ತಾರೆ. ರುದತಿ ಜಗಾಮ, ಅವರೇನು ಅಳುತ್ತನೇ ಇದ್ದರು, ಕಣ್ಣೀರೇ ಬಂದುಬಿಟ್ಟಿತು ಅವಳಿಗಳು. ಪದಾಸು ಜಾತೆ ನನ ಕಾರುಣ ಶ್ರೀಯಾನ್ ಭುವಂ ಲಿಖಂತ್ಯಶ್ರುಭಿರಂಜನಾಶ್ರಿತೈ. ತಲೆ ಬಗ್ಗಿಸ್ಕೊಂಡರು, ಕಣ್ಣೀರು ಸೊರುತ್ತಾ ಇದೆ, ಹೆದರ್ಕೊಂಡು ಬಿಟ್ಟರು. ಆಸಿಂಚತೆ ಕುಂಕುಮರೋಷಿತ ಇಸ್ತನೋ ತಸ್ತಾವಧೋ ತಸ್ತಾವಧೋ ಮುಖ್ಯತಿ ಅತಿ ದುಃಖ ವೃದ್ಧವಾಕ್. ಬಾಯಿ ಮಾತು ಬರುತ್ತಾ ಇಲ್ಲ, ಏನು ಮಾಡಬೇಕೋ ತೋರಿಸ್ತಾ ಇಲ್ಲ. ಭಯಂಕರ ಪ್ರಪಂಚವೆಲ್ಲ ಭೂಕಂಪವಾಗಿಬಿಟ್ಟಿತು. ತಾನು ಭೂಮಿಗೆ ಹೋಗ್ತಾ ಇದ್ದಂತೆ ಅನಿಸಿತು ಅವಳಿಗೆ. ಮನಸ್ಸಿಗೆ ಅಷ್ಟು ದುಃಖವಾಯಿತು, ಏನು ತೋರಿಸ್ತಾ ಇಲ್ಲ. ತಸ್ಯಾಸ್ವ ದುಃಖ ಭಯ ಶೋಕ ವಿನಷ್ಟ ಬುದ್ಧೆ ಹಸ್ತಾಶ್ಲತ ದ್ವಲಯತೋ ವ್ಯಜನಂ ಪಪಾತ. ಕೈಯಲ್ಲಿರುವ ಆ ಬೀಸನಿಕಾಯಿ ಇದೆಲ್ಲ ಆ ಭಯದಿಂದ ಅದು ಜಾರಿ ಹೋಯಿತಂತೆ ಅವರಿಗೆ. ದೇಹಶ್ಚ ವಿಕ್ಲವದಯ, ದೇಹಕ್ಕೆ ಒಂದು ಮೂರ್ಛ ಬಂದಂತೆ ಆಯಿತು. ರುಕ್ಮಿಣಿ ಕೆಳಗೆ ಬಿದ್ದಳು ಮೂರ್ಛದಿಂದ. ವಿಕ್ಲವದಯ ಸಹಸೈವ ಮುಹ್ಯನ್ ರಂಭೇವ ವಾಯು ವಿಹತ ಪ್ರವಿಕೀರ್ಯ ಕೇಶಾನ್. ಒಂದು ಬಾಳೆ ಬಾಳೆ ಮರ ಇರುತ್ತದೆ ನೋಡಿ, ಗಾಳಿ ಜೋರಾಗಿ ಬೀಸಿದ್ದರೆ ಬಾಳೆ ಮರ ಹೇಗೆ ಕೆಳಗೆ ಬೀರುತ್ತದೋ ಅದು ಹೀಗೆ ಬಗ್ಗಲ್ಲ, ಪೂರ್ತಿ ಕೆಳಗೆ ಬೀಳುತ್ತದೆ. ಇದು ನೋಡಿ, ಅಂದರೆ ಕೆಲವು ಮರಗಳು ಹೀಗೆ ಬಗ್ಗುತ್ತವೆ, ಇದು ಬಗ್ಗುವುದಿಲ್ಲ. ಯಾಕಂದರೆ ಅದು ಈಗ ನೇರ ನೆಟ್ಟಿಗೆ ಇರುತ್ತದೆ, ಅದರಿಂದ ಗಾಳಿ ಬಂದರೆ ಜೋರಾಗಿ ಗಾಳಿ ಹೀಗೆ ಬೀಳುತ್ತದೆ ಹೊರತು ಹೀಗೆ ಬಗ್ಗಲ್ಲ, ಪೂರ್ತಿ ಪಕ್ಕಕ್ಕೆ ಬೀಳು. ಹಾಗೆ ಪೂರ್ತಿ ಮೂರ್ಛದಿಂದ ಕೆಳಗೆ ಬಿದ್ದು ಬಿಟ್ಟರು. ತದಾ ದೃಷ್ಟ್ವ ಭಗವಾನ್, ಟೈಮ್ ಆಯಿತು. ಶ್ರೀಕೃಷ್ಣ ಏನು ಹೇಳ್ತಾನೆ ಇದಕ್ಕೆ? ಶ್ರೀಕೃಷ್ಣ ಬಂದು ಸಮಾಧಾನ ಪಡಿಸಿ ಮತ್ತೆ ಏನು ಮಾತಾಡ್ತಾನೆ ಅದು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.